ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡಿದೆ. ಸೊ ನಿಮಗೆ ಗೊತ್ತಾಗಿರಬೇಕು ನಿನ್ನೇ, ಸೊ ದೇವ್ರ ಫೋಟೋಗಳನ್ನು ಹೇಗಪ್ಪ ಇಟ್ಕೊಳ್ಬೇಕು, ರೈಟ್ ತಾನೆ? ಸೊ ಇನ್ನು ದೇವ್ರ ಫೋಟೋನ ಎಲ್ಲೆಲ್ಲಿ ಇಡ್ತೀರೋ ಅದಕ್ಕೆ ಸಂಬಂಧಪಟ್ಟಿದ್ದ ರಿಸಲ್ಟ್ ಅಂತೂ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೆಟರ್ ಪ್ಲೇಸ್ ಅಂದರೆ ನೀವು ಈಶಾನ್ಯದಲ್ಲಿ ದೇವ್ರ ಕೋಣೆಯನ್ನು ಇಟ್ಕೊಳ್ಳೋದು, ದೇವರ ಸ್ಟ್ಯಾಂಡ್ ಮಾಡಿ ಒಂದೆರಡು ಮೂರು ಫೋಟೋಗಳನ್ನು ಇಟ್ಕೊಳ್ಳೋದು ಅತ್ಯಂತ ಸೂಕ್ತ. ಬಹಳ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರುತ್ತೆ ನಿಮಗೆ. ಅದರ ಜೊತೆಗೆ ಈಗ ಬೇರೆ ಬೇರೆ ಕಡೆ ಇಟ್ಟಾಗ ಬೇರೆ, ಈಗ ಪೂರ್ವದ ಭಾಗದಲ್ಲಿ ನಿಮ್ಮ ದೇವರ ಸ್ಟ್ಯಾಂಡ್ ಬಂದುಬಿಡ್ತಾರೆ, ರೈಟ್ ತಾನೆ? ಸೊ ಆಗ ಏನಾಗುತ್ತೆ, ಏನೇ ಸೋಷಲ್ ಕನೆಕ್ಷನ್ ಬೇಕಾದಾಗ ದೇವರಿಗೆ ಹರಕೆ ಹೇಳಿಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ಅನಂತರ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳಿಗೆ ಮಗನಿಗೆ ಮದುವೆ ಆಗಬೇಕು ಅಲ್ವಾ? ಸೊ ಆ ಸಂದರ್ಭ ಹರಕೆ ಹೇಳಿದ ನಂತರನೇ ನಿಮಗೆ ಆ ಮದುವೆ ವಿಚಾರಗಳು ಪ್ರೊಸೀಡ್ ಆಗ್ಬೋದು, ಅನ್ಯಥ ಆಗಲಿಕ್ಕಿಲ್ಲ ಅಲ್ವಾ? ಅಂಥ ಒಂದು ಸಂದರ್ಭ, ರೈಟ್? ಅದೇ ದಕ್ಷಿಣದಲ್ಲಿ ಇಟ್ಕೊಂಡಾಗ ತುಂಬ ತಪ್ಪು, ದಕ್ಷಿಣದಲ್ಲಿ ದೇವ್ರ ಕೋಣೆ ಬರುವಂಥದ್ದು ಆ್ಯಕ್ಚುಲಿ ಬರಲಿಕ್ಕಿಲ್ಲ. ಒಂದು ವೇಳೆ ಅಲ್ಲಿ ಇಟ್ಕೊಂಡ್ರೆ ಅಂದಾಗ ನಿಮಗೆ ಮಕ್ಕಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಅಂದರೆ ಅವ್ರು ತುಂಬಾ ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ನಿಮ್ಮ ಮಾತನ್ನು ಕೇಳದೆ ಕೂಡ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ, ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥದ್ದು. ಅದರ ಜೊತೆಗೆ ಯಾವಾಗೆಲ್ಲ ನಿಮಗೆ ಒಂದು ನೇಮ್ ಬೇಕು, ಫೇಮ್ ಬೇಕು ಅಲ್ವಾ, ಅದನ್ನು ಹಣಕಾಸು ಖರ್ಚು ಮಾಡಿನೇ ಪಡ್ಕೊಳ್ಬೇಕಾದಂಥ ಅನಿವಾರ್ಯತೆ, ಅಥವಾ ಪೂಜೆ ಪುರಸ್ಕಾರ ದೇವಸ್ಥಾನಕ್ಕೆ ಹೋಗಿನ ಅಲ್ವಾ, ಅಥವಾ ನಿಮ್ಗೆ ಏನಾಗುತ್ತದೆ ಇಲ್ಲಿ ದೇವ್ರ ಕೋಣೆ ಬಂದ್ಬಿಡ್ತು, ಆಗೇನು ಮಾಡ್ತೀರಾ, ನಿಮಗೆ ಆ ಫೇಮ್ ಬೇಕು, ನೇಮ್ ಬೇಕು, ರೈಟಾ? ಸೊ ರಿಲ್ಯಾಕ್ಸೇಷನ್ ಬೇಕು, ಆಗ ದೇವಸ್ಥಾನಕ್ಕೆ ದಾನ ಮಾಡ್ತೀರಾ, ಅಥವಾ ದೇವಸ್ಥಾನಕ್ಕೆ ಏನಾದರೂ ಕೊಡಬೇಕು, ಅಲ್ಲಿ ಏನಾದರೂ ಬರೆಸ್ಬೇಕು, ಅಲ್ಲಿ ಏನಾದರೂ ಸೇವೆ ಮಾಡಬೇಕು, ಅದನ್ನು ನೀವೇನು ಮಾಡ್ತೀರಾ ಹೈಲೈಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಅದರ ಮುಖಾಂತರ ನೇಮ್ ಫೇಮ್ ಬರುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಪಶ್ಚಿಮದಲ್ಲಿ ದೇವ್ರ ಕೋಣೆಯನ್ನು ಇಟ್ಕೊಂಡಾಗ ಪಶ್ಚಿಮದಲ್ಲಿ ತಕ್ಕಮಟ್ಟಿಗೆ ಓಕೆ ಪರವಾಗಿಲ್ಲ ಅಂತ ಹೇಳಿದ್ರೆ ಪಶ್ಚಿಮದಲ್ಲಿ ದೇವ್ರ ಕೋಣೆಯನ್ನು ಇಟ್ಕೊಳ್ಳೋದು. ಬಟ್ ಏನಾಗುತ್ತೆ, ನಿಮ್ಮ ಸೌಂಡ್ ಜಾಸ್ತಿ ಆಗುತ್ತೆ, ನೀವು ಮಾತಾಡುವಾಗ ಭಾಳ ಜೋರಾಗಿ ಮಾತಾಡ್ತೀರಾ ಅಲ್ವಾ? ಯಾಕಂದರೆ ನಿಮಗೆ ಏನು ಇಚ್ಛೆ ಏನಿರ್ತದೆ, ದೊಡ್ಡ ಮಟ್ಟಿಗೆ ಸೌಂಡ್ ಮಾಡಬೇಕಂತ, ದೊಡ್ಡ ಮಟ್ಟಿಗೆ ಎಲ್ಲೊಂದು ಕಡೆ ದೊಡ್ಡ ಮಟ್ಟಿಗೆ ಹೆಸರು ಗಳಿಸಬೇಕು, ಸೌಂಡ್ ಆಗಬೇಕಂತ ಇಚ್ಛೆ ಇರ್ತದೆ. ಒಂದು ವೇಳೆ ಅಲ್ಲಿ ಸೌಂಡ್ ಆಗಿಲ್ಲ ಅಂದರೆ ಮಾತಾಡುವಾಗ ಆದರೂ ಕೂಡ ಸೌಂಡ್ ಮಾಡ್ತೀರ, ಜೋರಾಗಿ ಮಾತಾಡ್ತೀರಾ ಅಂತ ಇಂಡಿಕೇಶನ್ ಅರ್ಥ ಮಾಡ್ಕೊಳ್ಬೇಕು. ಅಂತ ಉತ್ತರದಲ್ಲಿ ದೇವ್ರ ಕೋಣೆ ಬಂದಾಗ ಅದು ಆ್ಯಕ್ಚುಲಿ ಬರಲಿಕ್ಕಿಲ್ಲ, ಅಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ. ಯಾವಾಗೆಲ್ಲ ಹಣ ಬೇಕು ಅವಾಗೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಹೋದಾಗ ಹಣಕಾಸು ಬರುತ್ತೆ, ಅಥವಾ ನೀವು ಆಧ್ಯಾತ್ಮದ ಬಗ್ಗೆ ಮಾತಾಡಿದಾಗ ಹಣಕಾಸು ಬರುತ್ತೆ, ಅನ್ಯಥ ಹಣಕಾಸು ಬರುವುದಿಲ್ಲ, ಅಥವಾ ನಿಮ್ಮ ಮಾತಿನಲ್ಲಿ ಯಾವುದಾದ್ರೂ ಆಧ್ಯಾತ್ಮನ ಬಳಸ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದಂತ. ಈ ರೀತಿಯಾಗಿ ಇದು ಕೆಲಸ ಮಾಡುತ್ತೆ ಪ್ರತಿಯೊಂದು ಝೋನಲ್ಲಿ ಕೂಡ. ಈಗ ಬೇರೆ ಬೇರೆ ಝೋನ್ ಉಂಟಿದ್ರೆ 16 ಝೋನಲ್ಲಿ ಇಟ್ಟಾಗ ಬೇರೆ ಬೇರೆ ರೀತಿಯ ರಿಸಲ್ಟ್ ಬರುತ್ತೆ, ಅದನ್ನು ಇಲ್ಲಿ ಹೇಳೋ ಸ್ವಲ್ಪ ಅಸಾಧ್ಯ, ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಲೇಬೇಕು, ರೈಟ್ ತಾನೆ? ಈಗ ಇಲ್ಲಿ ಎಲ್ಲೋ ಒಂದು ಕಡೆ ದೇವ್ರ ಕೋಣೆಯನ್ನು ಇಟ್ಕೊಂಡಿದ್ದೀರಾ, ನಿಮಗೆ ಒಳ್ಳೆ ರಿಸಲ್ಟೇ ಬರ್ತಾ ಉಂಟು, ಓಕೆ ನೋ ಪ್ರಾಬ್ಲಮ್, ಆಗ ಅದನ್ನು ಚೇಂಜ್ ಮಾಡುವಂಥ ಅಗತ್ಯ ಇಲ್ಲ. ನಾನು ಇಷ್ಟಂತೂ ಹೇಳ್ತೇನೆ ನಿಮಗೆ, ಮನೇಲಿ ಎಲ್ಲವೂ ಸುಸೂತ್ರವಾಗಿ ನಡೀತಾ ಉಂಟು, ಎಲ್ಲವೂ ಪರವಾಗಿಲ್ಲ, ಚೆನ್ನಾಗಿ ಉಂಟು ಅಂತ ಪ್ರಾಬ್ಲಮ್ ಇಲ್ಲ ಅಂದಾಗ ಯಾವುದೇ ಕಾರಣಕ್ಕೂ ಮನೆಯಲ್ಲಿರುವಂಥ ಯಾವುದೇ ವಸ್ತುಗಳನ್ನು ಚೇಂಜ್ ಮಾಡುವಂಥ ಅಗತ್ಯ ಇಲ್ಲ, ಸುಮ್ಮನೆ ಎದ್ದು ಬಿಡಬೇಕು ಅಲ್ವಾ? ದೇವ್ರ ಕೋಣೆ, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು, ದೇವ್ರ ಕೋಣೆನ ಪಶ್ಚಿಮದಲ್ಲಿ ಇಟ್ಟಿದ್ದೀರಾ ಅಲ್ವಾ? ಯಾರೋ ಬಂದು ಹೇಳ್ತಾರೆ ಪಶ್ಚಿಮದಲ್ಲಿ ದೇವ್ರ ಕೋಣೆ ಯಾಕೆ ಇಟ್ಟದ್ದು, ಅದು ಒಳ್ಳೇದಲ್ಲ, ಅದು ಹಾಗಲ್ಲ ಹೀಗಲ್ಲ. ಬಟ್ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು, ಪ್ರಾಸ್ಪರಿಟಿ ಬರ್ತಾ ಉಂಟು, ಮನೆಯವರೊಳ್ಳೆ ಚೆನ್ನಾಗಿ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಸೊ ಆಗ ನೀವು ಚೇಂಜ್ ಮಾಡಲಿಕ್ಕೆ ಹೋಗಬಾರ್ದು. ಚೇಂಜ್ ಮಾಡಲಿಕ್ಕೆ ಹೋದಾಗ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ವಾ? ಕೆಲವರಿಗೆಲ್ಲ ಇರ್ತದಲ್ಲ, ಸೊ ಕೆಲವರೆಲ್ಲ ವಾಸ್ತುವಿಗೆ ಯಾರು ಕಲ್ತಿರೋದಿಲ್ಲ, ಎಲ್ರಿಗೂ ವಾಸ್ತು ಬಗ್ಗೆ ಗೊತ್ತಿರ್ತದೆ, ರೈಟ್ ತಾನೆ? ಸೊ ಕೆಲವರು ಏನು ಮಾಡ್ತಾರೆ, ಯಾರ್ದೋ ಮನೆಗೆ ಹೋದಾಗ ಅಲ್ವಾ, ಅವ್ರು ನೆಂಟರಾಗಿ ಹೋದಾಗ ಕೂಡ ಅವರು ತಲೆಗೆ ಹುಳ ಬಿಟ್ಟು ಬಂದಿರ್ತಾರೆ, ಅಲ್ಲಿ ಫ್ರಿಜ್ ಇರಬಾರ್ದು, ದೇವ್ರ ಕೋಣೆ ಇರಬಾರ್ದು, ಅಲ್ಲಿ ಕಬಾಟ್ ಇಡಬಾರ್ದು, ಅದು ಹಾಗಿರಬೇಕು, ಅದು ಹೀಗಿರಬೇಕು ಅಲ್ವಾ, ಸುಮ್ಮನೆ ಹುಳ ಬಿಟ್ಟು ಬಂದಿರ್ತಾರೆ. ಆಗ ಅವ್ರು ಪಾಪ ತಲೆಗೆ ಇಟ್ಸ್ಕೊಳ್ತಾರೆ, ಈ ರೀತಿಯಾಗಿ ಹೇಳಿಬಿಟ್ರಲ್ಲಪ್ಪ ಇನ್ನೇನು ಮಾಡೋದು ಅಂತ. ಆಗ ನೀವು ಚೇಂಜಸ್ ಮಾಡಿಕೊಂಡಾಗ ಕೂಡ ಕೆಲವೊಂದು ಬಾರಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಅದಕ್ಕೋಸ್ಕರ ನಿಮಗೆ ಇದರಲ್ಲಿ ಏನೇ ಚೇಂಜಸ್ ಮಾಡಬೇಕು, ಎಕ್ಸ್ಪರ್ಟನ್ನು ಕರೆಸ್ಕೊಳ್ಳಿ ಮನೆಗೆ, ಅದರ ಮುಖಾಂತರ ಚೇಂಜಸ್ ಮಾಡ್ಕೊಳ್ಳಿ, ಆಗ ಪರವಾಗಿಲ್ಲ, ತುಂಬ ಚೆನ್ನಾಗಿ ಅಲ್ವಾ? ಯಾರಾದರೂ ಎಕ್ಸ್ಪರ್ಟ್ ಡಾಕ್ಟ್ರೇ ಬೇಕು ತಾನೇ ಅದನ್ನು ಸರಿ ಮಾಡಲಿಕ್ಕೆ, ಅಂದರೆ ಪರವಾಗಿಲ್ಲ ಅಂತ ಹೇಳ್ತೇನೆ. ಇಲ್ಲಾಂದರೆ ಹುಳ ಬಿಟ್ಟು ಹೋಗುವವರು ತುಂಬ ಜನ ಇರ್ತಾರೆ. ಸೊ ಅಂಥವ್ರನ್ನ ನೆಗ್ಲೆಕ್ಟ್ ಮಾಡುವುದೇ ಅತ್ಯುತ್ತಮವಾದ ಪರಿಹಾರ, ಅದನ್ನು ನೆಗ್ಲೆಕ್ಟ್ ಮಾಡಬೇಕು. ಅನ್ಯಥ ಅವ್ರು ಹೇಳಿದ್ರಂತೆ ಯಾವುದನ್ನು ಚೇಂಜಸ್ ಕೂಡ ಮಾಡಲಿಕ್ಕೆ ಹೋಗಬಾರ್ದು, ಮಾಡಿದರೆ ಕೆಲವೊಂದು ಬಾರಿ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಓಕೆ, ಮುಂದೆ ಏನಪ್ಪಾಗ, ಪೂರ್ವದ ಭಾಗ ಏನಪ್ಪ ಹೇಳಿಕೊಡ್ತದೆ, ಏನು ಕಥೆ ಹೇಳ್ತೇವೆ, ಹೇಳಿಕೊಡ್ತೇನೆ ನಿಮಗೆ. ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಎಲ್ಲಿಂದ? ನಾವು ಶೃಂಗೇರಿಯಿಂದ, ಸುಕನ್ಯಾ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗಳ ಬಗ್ಗೆ ತಿಳ್ಕೊಳ್ಬೇಕಿತ್ತು. ಸರಿ, ಮಗಳ ಹೆಸರು, ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ 17/3/89. ಓಕೆ. 5:38 ಸಂಜೆ. 5:38 ಸಂಜೆನಾ? ಹೌದು. ಹೇಮಲತಾ ಅಂತ ಹೆಸರು. ಆಯ್ತಮ್ಮ. ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ಹೊಸನಗರ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳಮ್ಮ. ಇವತ್ತು ಅವರ ಬರ್ತ್ಡೇ ಅಮ್ಮ. ಏನಮ್ಮ ಗೊತ್ತಿಲ್ಲ, ಮತ್ತೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಿಬಿಡಿ ಅವ್ರಿಗೆ. ಓಕೆನಾ? ಬೆಳಗ್ಗೆನೆ ಹೇಳ್ಬಿಟ್ಟಿದ್ದೀನಿ. ಸರಿ ಓಕೆ. ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ ಜಾತಕ ಸರಿನಾ?
ಹೌದು. ರೈಟ್ ಅಮ್ಮ, ಕೇತು, ಓಕೆ, ಕೇತು ದಶೆ ಸ್ಟಾರ್ಟ್ ಆಗಿದೆ ಮಗೆ. ಕೇತು ದಶೆ ಮತ್ತೆ ಗುರು ಭುಕ್ತಿ ನಡೀತಾ ಉಂಟು. ಕೇತು ದಶೆ ಗುರು ಭುಕ್ತಿಯಲ್ಲಿ ವಿಭಿನ್ನವಾದಂತಹ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. 32 ರನ್ನಿಂಗ್ ಆಗ್ತೊಂಡು ಈಗ 33 ಬಂದ್ಬಿಡ್ತು. ಓಕೆನಾ, ನೋಡಿ, ಒಂದು ಕೆಲಸದ ಬಗ್ಗೆ ಮತ್ತೆ ಮದುವೆ ಬಗ್ಗೆ ಇದರಲ್ಲಿ ವಿಶೇಷವಾಗಿ ಅದು ಇಂಡಿಕೇಶನ್ ಬರ್ತಾ ಉಂಟಮ್ಮ. ಯಾಕಂದ್ರೆ ಕೇತು ಏನ್ ಮಾಡ್ತಾನೆ, ಎಲ್ಲೊಂದು ಕಡೆ ಲಗ್ನದಲ್ಲಿ ಕೂತ್ಕೊಂಡು ಮದುವೆ ವಿಚಾರದಲ್ಲಿ ಆತ ಪ್ರೊಸೀಡ್ ಆಗುವಂತೆ ಮಾಡ್ತಾನೆ. ಇನ್ನೊಂದು ಕಡೆ ಏನಾಗುತ್ತೆ, ಭುಕ್ತಿ ನಡೀತಾ ಉಂಟು, ಅದು ಮನೆ ವಿಚಾರ ಮತ್ತೆ ಕೆಲಸದ ವಿಚಾರನ ರಿಫ್ಲೆಕ್ಟ್ ಮಾಡ್ತಾ ಉಂಟಮ್ಮ. ಏನ್ ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಅದೇ ಮದ್ವೆ ಆಗಿದೆ ಗಂಡನ ಮನೆ ಕಡೆ, ಸ್ವಲ್ಪ ಒಂಥರ ಅವಳಿಗೆ ಮನಸ್ಸಿಗೆ ಏನೋ ಒಂದ್ ಸ್ವಲ್ಪ ಕಿರಿಕಿರಿ, ಅದಕ್ಕೆ ಅದ್ರ ಬಗ್ಗೆ ಕೇಳೋಣ. ಇಲ್ಲಾದ್ರೂ ಕಿರಿಕಿರಿ ಇರ್ತದಮ್ಮ. ಕೇತು ದಶೆ ಮುಗಿಯುವವರೆಗೆ ಕಿರಿಕಿರಿನೇ ಇದು. ಕೇತು ದಶೆ ಮುಗಿದ ನಂತರ ಅದು ರಿಲ್ಯಾಕ್ಸ್ ಆಗುತ್ತೆ. ಓಕೆನಾ, ಕೇತು ದಶೆ ಎಲ್ಲಿವರೆಗೆ ಉಂಟವ್ರಿಗೆ 2023 ಕೇತು ದಶೆ ಇರ್ತದಮ್ಮ. ಅಲ್ಲಿವರೆಗೆ ಕೂಡ ಏನಾಗುತ್ತೆ, ಸಪ್ತಮದ ಭಾವ ಅಲ್ಲಿ ಎಲ್ಲೊಂದ್ ಕಡೆ ಸ್ವಲ್ಪ ತೊಂದರೆಗೊಳಗಾಗಿರ್ತದೆ. ನೋಡಿ, ಸಪ್ತಮದ ಭಾವದಲ್ಲಿ ಏನಾಗುತ್ತೆ, ಅಲ್ಲಿ ರಾಹು ಬುಧ ಶುಕ್ರ ಎಲ್ಲ ಇರುವುದರಿಂದ ಆ ಒಂದು ಪಾರ್ಟಿ ಸಮಸ್ಯೆಯಲ್ಲಿ ಉಂಟು. ಅದಕ್ಕೋಸ್ಕರ ಸ್ವಲ್ಪ ತೊಂದರೆ ಏನೇ ಅಂದರೆ, ಅವರ ಮನೆ ಅಂದರೆ ಇವರಿಗೆ ಗಂಡನ ಮನೆಯವರು ಹೇಗೆ ಸಿಗ್ತಾರೆ, ಅವ್ರು ಯಾರು ಕೂಡ ಅಷ್ಟು ಸುಲಭ ಅಂತೂ ಕಂಡಿದೆ. ಅವರನ್ನು ಅರಿತುಕೊಳ್ಳುವುದೇ ಕಷ್ಟ, ರಹಸ್ಯಮಯವಾದ ವ್ಯಕ್ತಿಗಳೆಲ್ಲ. ಸೊ ಅವರನ್ನು ಹೇಗೆ ಅರಿತುಕೊಳ್ಬೇಕು, ಅವರನ್ನು ಹೇಗೆ ಇಟ್ಕೊಳ್ಳಿ, ಒಂದು ಕೂಡ ಗೊತ್ತಾಗುದಿಲ್ಲ ಅಂತ ಒಂದು ಪರಿಸ್ಥಿತಿ ಇರ್ತದೆ. ಅದೇ ಗಂಡನನ್ನ ತಿಳ್ಕೊಂಡಾಗ ಓಕೆ, ನೋ ಪ್ರಾಬ್ಲಮ್, ಅವರಂತೂ ಚೆನ್ನಾಗಿರ್ತಾರೆ. ಬಟ್ ಆ ಮನೆಯವರು ಏನಿರ್ತಾರೆ ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಗಣಪತಿಯ ಸೇವೆ, ಗಣಪತಿ ಆರಾಧನೆ, ಆನಂತರ ಮಂಗಳವಾರ ದಿವಸ ಗಣಪತಿಗೆ ಸಂಬಂಧಪಟ್ಟಂತೆ ಏನಾದರೂ ಉಪವಾಸ ಮಾಡ್ತಾರೆ, ಸಂಕಷ್ಟಿಯನ್ನು ಆಚರಣೆ ಮಾಡ್ತಾರೆ, ಮಾಡಲಿ ಅಂತ ಹೇಳ್ತಾನೆ. ಅದು ಬಹಳ ಫೇವರೇಬಲ್ ಆದ ರಿಸಲ್ಟನ್ನು ಅವ್ರ ಪಾಲಿಗೆ ಕೊಡುವಂಥ ಸಾಧ್ಯ ಸಾಧ್ಯವು ತೀರಾ ತೀರಾ ಜಾಸ್ತಿಮ್ಮ. ಜಸ್ಟ್ ವೆಯ್ಟ್ ಹೇಳಿಕೊಡ್ತೇನೆ ಈಗ ಸದ್ಯದ ಮಟ್ಟಿಗೆ. ಓಕೆ ಓಕೆ ಓಕೆ, ಪರವಾಗಿಲ್ಲ. ಓಕೆ, ಸ್ವಲ್ಪ ಕಷ್ಟದಿಂದ ಮೇಲೆದ್ರು ಬಂದರು ಅಂತ ಇಂಡಿಕೇಶನ್ ಉಂಟಮ್ಮ. ಸೊ ಇನ್ನು ಬರುವ ದಿನಗಳು ಆಶಾದಾಯಕ, ಏನೂ ತೊಂದರೆ ಇಲ್ಲ. ಓಕೆ, ಏನೋ ಒಂದು ಕಷ್ಟಪಡಬೇಕಿತ್ತು, ಅದು ಆಗಿ ಹೋಯಿತು. ಈಗ ಇನ್ನು ಮುಂದಿನ ದಿನಗಳು ಆಶಾದಾಯಕ ಅಂತ ಇಂಡಿಕೇಶನ್ ಉಂಟಮ್ಮ. ಸ್ವಲ್ಪ ನಮ್ಮ ಕಾಮನ್ ಸೆನ್ಸ್ ಕೂಡ ಉಪಯೋಗ ಮಾಡ್ಕೊಳ್ಬೇಕು, ಯಾಕಂದರೆ ವಿಷಯ ಗೊತ್ತುಂಟು, ಸುಮ್ಮನೆ ಇರಬೇಕಷ್ಟೇ, ಬೇರೇನಿಲ್ಲ. ಓಕೆನಾ, ಸೊ ನಾನು ಹೇಳಿದ ಈ ರೆಮಿಡಿಯನ್ನು ಫಾಲೋ ಮಾಡಿಮ್ಮ, ಡೆಫಿನೆಟ್ ಆಗಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಪರವಾಗಿಲ್ಲ ಅಂತ ಹೇಳಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಒಂದು 2-3 ತಿಂಗಳಿಂದ ತುಂಬ ಕಷ್ಟಪಟ್ಟಿದ್ದಾರೆ ಅಂತ ಇಂಡಿಕೇಶನ್ ಉಂಟಮ್ಮ, ನೋಡ್ಕೊಳ್ಳಿ. ಓಕೆನಾ, ಆರೋಗ್ಯದ ವಿಚಾರದಲ್ಲಿ ಸಮೇತ. ರೈಟಾ? ಓಕೆ, ಸರಿಮ್ಮ, ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ರೈಟ್, ಓಕೆ. ಸೊ ಪೂರ್ವದ ಭಾಗ ಅಲ್ವಾ ಇದು, ಸೋಷಿಯಲ್ ಕನೆಕ್ಷನ್ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿ ಕೆಲಸ ಮಾಡೋದು. ನಿಮ್ಮ ಸೋಷಿಯಲ್ ಕನೆಕ್ಷನ್ ಯಾವುದೇ ರೀತಿಯಲ್ಲಿ ಕೂಡ ಅಲ್ವಾ, ನಿಮಗೆ ಒಂದು ಬಾಹ್ಯ ಜಗತ್ತಿನ ಜೊತೆಗೆ ಏನು ಕನೆಕ್ಷನ್ ಬೇಕು ನಿಮಗೆ, ಅದನ್ನು ನಿಮಗೆ ಪೂರ್ವದ ಭಾಗ ತೋರಿಸ್ಕೊಡ್ತದೆ. ಈಗ ಪೂರ್ವದ ಭಾಗ ಡಿಸ್ಟರ್ಬೆನ್ಸ್ ಉಂಟು, ಅಲ್ಲಿ ಟಾಯ್ಲೆಟ್, ಬಾತ್ರೂಮು, ಅಪಾರ್ಟ್ ಕಟ್ಟಾಗಿರುವಂಥದ್ದು, ಆ್ಯಂಟಿ ಕಲರ್ ಪೇಂಟ್ ಬಂದಿರುವಂಥದ್ದು ಅಲ್ವಾ. ಸೊ ಕೆಲವೊಂದು ಬಾರಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ, ಅದು ಯಾವುದು ಇಲ್ಲ ಅಂದರೆ ಅದು ಚೆನ್ನಾಗಿ ಕೆಲಸ ಮಾಡ್ತದೆ, ಏನೂ ಸಮಸ್ಯೆ ಇಲ್ಲ. ಇನ್ನು ಒಳಗಡೆ ಏನು ಪ್ಲೇಸ್ಮೆಂಟ್ ಮಾಡಿದ್ದೀರಾ ಅದನ್ನು ಕೂಡ ನೀವು ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು. ಆದರೆ ಒಟ್ಟಾರೆ ನೋಡಲಿಕ್ಕೆ ಹೋದರೆ ನಿಮ್ಮ ಒಂದು ವರ್ಚಸ್ಸಿಗೆ ಸಂಬಂಧಪಟ್ಟಂತೆ, ನಿಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ, ಬಾಹ್ಯ ಜಗತ್ತು ನಿಮ್ಮ ಮನೆಯಿಂದ ಹೊರಗಡೆ, ಸೊ ಕನೆಕ್ಷನ್ ಹೇಗಿರ್ತದೆ, ನೀವು ಮಾತಾಡ್ತೀರಾ ಇಲ್ವಾ. ಕೆಲವರಲ್ಲಿ ಏನು ಮಾಡ್ತಾರೆ, ಯಾವುದು ಬೇಡಪ್ಪ, ಯಾರ್ದು ರಗಳೇ ಬೇಡ, ಮನೆಯಲ್ಲಿ ಇದ್ದು ಬಿಡ್ತಾರೆ, ಅದೊಂದು ವಿಷಯ ಬೇರೆ ಅಲ್ವಾ. ಕೆಲವರಿಗೆಲ್ಲ ಸೋಷಿಯಲ್ ಕನೆಕ್ಷನ್ ಬೇಕೇ ಬೇಕು. ಈಗ ಒಬ್ಬ ರಾಜಕಾರಣಿ ಇದ್ದ ಅಂತ ಇಟ್ಕೊಂಡಾಗ ರಾಜಕಾರಣಿಗಂತೂ ಸೋಷಿಯಲ್ ಕನೆಕ್ಷನ್ ಬೇಕೇ ಬೇಕು. ಅನಂತರ ಯಾರು ನಟರು ಇರ್ತಾರೆ ಅವರಿಗಂತೂ ಸೋಷಿಯಲ್ ಕನೆಕ್ಷನ್ ಬೇಕೇ ಬೇಕು ವಿಶೇಷ ರೀತಿಯಲ್ಲಿ. ರೈಟಾ? ಸೊ ಅದಂತೂ ಆಗುತ್ತೆ, ಅವ್ರಿಗೆ ಬೇಕೇ ಬೇಕು. ಆಗೇನಾಗುತ್ತೆ, ಈಗ ಒಬ್ಬ ರಾಜಕಾರಣಿ ಇರ್ಬೋದು, ಒಬ್ಬ ನಟ ಇರ್ಬೋದು, ಅಥವಾ ಸೋಷಿಯಲ್ ಸರ್ವಿಸ್ ಮಾಡುವವರು ಯಾರೇ ಇರ್ಬೋದು, ಅವರಿಗೆ ಒಂದು ವೇಳೆ ಟಾಯ್ಲೆಟ್ ಬಂದು, ಬಾತ್ರೂಮ್ ಬಂದು, ಸೊ ಆಗ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು. ಅಲ್ಲ, ಟಾಯ್ಲೆಟ್ ಬಂದುಬಿಟ್ರೆ ನೀವು ಹೇಗೆ ಹೇಗೆ ಸೋಷಿಯಲ್ ಕನೆಕ್ಷನ್ ಮಾಡ್ತೀನಿ ಹಾಗಾಗಿ ಮೋಸ ಹೋಗ್ತೀರಾ ನೀವು ಅಂತ ಒಂದು ಪರಿಸ್ಥಿತಿ, ಯಾರು ನಿಮ್ಮನ್ನು ಹಿಡಿದು ಮೋಸ ಮಾಡ್ತಾರೆ. ರೈಟಾ? ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ. ಬಾತ್ರೂಮ್ ಬಂದಾಗ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ, ಟಾಯ್ಲೆಟ್ ಬಂದಾಗಂತೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡ್ತದೆ. ಟಾಯ್ಲೆಟ್ ಬಿಟ್ಟು ಬಂದಾಗಲೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ. ಅಪಾರ್ಟ್ ಕಟ್ಟಾಗಿದ್ರೆ ಏನಾಗುತ್ತೆ, ಸೋಷಿಯಲ್ ಕನೆಕ್ಷನ್ ಕಟ್ ಆಯಿತು ಅಂತ ಅರ್ಥ. ಅಂದರೆ ನಿಮಗೆ ಯಾವುದೇ ಕಾರಣ ಕೂಡ ನೀವೇನೇ ಕನೆಕ್ಷನ್ ಮಾಡಬೇಕಾದ್ರೂ ಕೂಡ ಅಲ್ಲೆಲ್ಲೊಂದು ಕಡೆ ಹಣಕಾಸುಗಳನ್ನು ಖರ್ಚು ಮಾಡಿ ಕನೆಕ್ಷನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ಬಟ್ ಅದು ಯಾವಾಗ ನಮಗೆ ತುಂಬ ಬೇಕಾಗುತ್ತೆ, ನಮಗೆ ಎಲ್ಲೊಂದು ಕಡೆ ಮದುವೆ ಆಗುವಂಥ ಸಂದರ್ಭದಲ್ಲಿ ಅಲ್ವಾ, ನಿಮ್ಮ ಮಕ್ಕಳಿಗೆ ಮದುವೆ ಆಗಬೇಕು ಅಲ್ವಾ, ಅಂಥ ಸಂದರ್ಭದಲ್ಲಿ ಇದು ಬಹಳ ಚೆನ್ನಾಗಿ ಕೆಲಸ ಮಾಡಬೇಕು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಸೋಷಿಯಲ್ ಕನೆಕ್ಷನ್ ಮಾಡಿ ನಿಮಗೆ ಒಳ್ಳೆ ವರ ವಧು ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೀನಿ. ಈಗ ಇದರಲ್ಲಿ ಈಶಾನ್ಯದ ಭಾಗಕ್ಕೆ ಒಂದು ಆಟ್ರಿಬ್ಯೂಟ್ಸ್ ಇರ್ತದೆ, ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂದರೆ ಪೂರ್ವದ ಈಶಾನ್ಯ ಭಾಗಕ್ಕೆ ಒಂದು ಆಟ್ರಿಬ್ಯೂಟ್ಸ್ ಇರ್ತದೆ, ಪೂರ್ವಕ್ಕೆ ಒಂದು ಇರ್ತದೆ, ಈಸ್ಟ್ ಆಫ್ ಸೌತ್ ಈಸ್ಟ್, 16 ಝೋನ್ಗಳಿಗೂ ಅದರದ್ರ ಆಟ್ರಿಬ್ಯೂಟ್ಸ್ ಬೇರೆ ಬೇರೆಯೇ ಇರ್ತದೆ. ರೈಟ್ ತಾನೇ? ಬಟ್ ಮುಖ್ಯವಾದ ಆಟ್ರಿಬ್ಯೂಟ್ಸನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಯಾಕಂದರೆ ಇದು ನಮಗೆ ಬೇಕೇ ಬೇಕು ಪೂರ್ವದ ಭಾಗ. ರೈಟ್ ತಾನೆ? ಪೂರ್ವದ ಭಾಗ ಇಲ್ಲಾಂದರೆ ಸೋಷಿಯಲ್ ಕನೆಕ್ಷನ್ ಅಂತ ಆಗೋದಿಲ್ಲ. ಈಗ ನೀವು ಒಬ್ಬ ವ್ಯಾಪಾರಸ್ಥರ ಅಂತ ಇಟ್ಕೊಳ್ಳೋಣ, ನಿಮಗೆ ವ್ಯಾಪಾರ ಮಾಡಬೇಕು, ಸೋಷಿಯಲ್ ಕನೆಕ್ಷನ್ ಬರಲೇಬೇಕು. ಅದು ಇಲ್ಲ ಅಂದರೆ ವ್ಯಾಪಾರ ಹೇಗೆ ಮಾಡ್ತೀರಾ ಅಲ್ವಾ, ಬಂದವ್ರ ಜೊತೆಗೆ ವಾಗ್ಯುದ್ಧ ಮಾಡ್ತೀರಾ, ಏನು ಮಾಡ್ತೀರಾ. ಸೊ ಅದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡೋದು. ಅದಕ್ಕೋಸ್ಕರ ಈ ಪಾರ್ಟ್ನ ಯಾವತ್ತಿದ್ರೂ ಕೂಡ ತುಂಬ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕು. ಅಲ್ಲಿ ದೇವ್ರ ಕೋಣೆ ಬರೋದು ತಪ್ಪಂತೂ ಖಂಡಿತ ಅಲ್ಲ, ದೇವ್ರ ಕೋಣೆ ಖಂಡಿತ ಇಟ್ಕೊಳ್ಬೋದು ನೀವು. ಬಟ್ ನಿಮಗೆ ಆಧ್ಯಾತ್ಮದಲ್ಲಿ ಹೋದಾಗಲೇ ಸೋಷಿಯಲ್ ಕನೆಕ್ಷನ್ ಆಗಿದೆ. ಅಥವಾ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಇಲ್ಲಿ ದೇವ್ರ ಕೋಣೆ ಇದೆ, ನಿಮ್ಮ ಮಗಳಿಗೆ ಮದುವೆ ಆಗಬೇಕು ಅಲ್ವಾ, ನೀವು ಯಾವಾಗ ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ಯಾವುದೋ ಒಂದು ಮಂಗಳ ಕಾರ್ಯಕ್ಕೆ ಹೋಗ್ತೀರಾ, ಅಲ್ಲೇನಾಗುತ್ತೆ ಯಾರದಾದ್ರು ಪರಿಚಯ ಆಗಿದೆ, ಅದರ ಮುಖಾಂತರ ನಿಮಗೆ
ಆ ಒಂದು ವರ ಅಥವಾ ವಧು ಬರುವಂಥ ಸಾಧ್ಯ ಅಥವಾ ನಿಮ್ಮ ಮಗಳಿಗೊಂದು ಗಂಡ ಸಿಗುವಂಥ ಸಾಧ್ಯ ಅದರ ಮುಖಾಂತರನೇ ಬರುವಂಥದ್ದು, ಬೇರೆಯಲ್ಲಿ ಬರುವುದಿಲ್ಲ. ಅಲ್ಲಿಂದನೇ ಬಂದು ನಿಮ್ಮ ಮದುವೆ ಆಗುವಂಥ ಅವರ ಮದುವೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಯಾಕಂದರೆ ಆ ಸೋಷಲ್ ಕನೆಕ್ಷನಲ್ಲಿ ದೇವ್ರ ಕೋಣೆ ಇಟ್ಟಿದ್ದೀರಾ. ದೇವ್ರ ಕೋಣೆ ಇಟ್ಟಾಗ ಏನಾಗುತ್ತೆ, ಎಲ್ಲಿ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಎಲ್ಲಿ ನೀವು ಆಧ್ಯಾತ್ಮ ಕೇಂದ್ರಕ್ಕೆ ಹೋಗ್ತೀರಾ, ಎಲ್ಲಿ ನೀವು ಒಂದು ಮಂಗಳ ಕಾರ್ಯಕ್ಕೆ ಹೋಗ್ತೀರಾ, ಅಲ್ಲಿ ಯಾರ್ದೋ ಪರಿಚಯ ಆಗುತ್ತೆ. ಅದರ ಮುಖಾಂತರನೇ ನಿಮಗೆ ಏನು ಬರುತ್ತೆ, ಒಂದು ವರನ ವಧು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡೆಫಿನೆಟಾಗಿ. ಓಕೆನ, ಅದನ್ನು ನೋಡ್ಕೊಳ್ಳಿ. ಅಲ್ಲಿ ಟಾಯ್ಲೆಟ್ ಇದ್ದಾಗ ಅಜಿನಬಿ ವ್ಯಕ್ತಿಗಳ ಮುಖಾಂತರ ಬರ್ಬೋದು, ಬಟ್ ಮೋಸ ಕೂಡ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅಂದರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ಬರ್ಬೋದು, ಬಟ್ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಓಕೆ, ನಾನು ಮಾತಾಡ್ತೀನಿ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡೋಣ. ಹಲೋ ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ನಾವು ಮಾಲತಿ ಅಂತ, ಪಡುಬಿದ್ರಿಯಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಮ್ಮ ಮಗನ ಬಗ್ಗೆ. ಮಗನ ಹೆಸರು ಹುಟ್ಟಿದ ದಿನಾಂಕ? ಮಗನ ಹೆಸರು ಸುಹಿತ್ ಅಂತ. ಓಕೆ, ಸುಹಿತ್. ಆಯ್ತಮ್ಮ. 17/11/93 ಬೆಳಿಗ್ಗೆ 8:59. 17/11/93 ಬೆಳಿಗ್ಗೆ 8:59. ಬೆಳಿಗ್ಗೆ 8:59. ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ಮೂಡ್ಬಿದ್ರಿ. ಅವನನ್ನು ಹೇಗಂತ ಕರೀತೀರಮ್ಮ ನೀವು? ನಾವು ಸುಹಿತ್ ಅಂತಾನೆ ಕರೀದು ಸರ್. ಆಗುತ್ತಾ ಕರೀಲಿಕ್ಕೆ ಸುಹಿತ್ ಸುಹಿತ್ ಅಂತ? ಅದ್ರ ಅರ್ಥ ಏನಮ್ಮ? ಏನಾದ್ರು ಗೊತ್ತಿದೆ? ಯಾಕಂದ್ರೆ ನಾನು ಕೇಳದಂತ ಹೆಸರು ಇಷ್ಟವರೆಗೆ ಕೂಡ. ಓಕೆನಾ? ಆಯ್ತು. ಅಲ್ಲ, ನಾನು ಕೇಳದಂತ ಹೆಸರಮ್ಮ. ಸೊ ನಿಮ್ಗೆ ಕರೀಲಿಕ್ಕೆ ಕನ್ಫರ್ಮ್ ಅದು. ಅವನ ಅವನ ಇದು ಇಸ್ವಿಯ ಮೇ ರಿಪೀಟ್ ಮಾಡಿಮ್ಮ. 1993. ಆಯ್ತಮ್ಮ ಆಯ್ತಮ್ಮ. ಓಕೆ ಓಕೆ ಓಕೆ. ಬುಧವಾರ. ಓಕೆ, ಪೂರ್ವ ಷಡ ನಕ್ಷತ್ರ ಧನುರಾಶಿ ಜಾತಕನ? ಹೌದು ಸರ್. ಓಕೆ, ಅವನಿಗೆ ಏನಪ್ಪ ಆಗ್ತಾ ಉಂಟು ಈಗ? ಚಂದ್ರದೇಶ ನಡೀತಾ ಉಂಟಮ್ಮ. ಓಕೆ, ಚಂದ್ರದೇಶ ನಡೆಯುವಾಗ ಏನಾಗುತ್ತೆ, ಚಂದ್ರದೇಶ ನೇರವಾಗಿ ಎಫೆಕ್ಟನ್ನು ಸಪ್ತಮಕ್ಕೆ ಕೊಡ್ತಾ ಇದ್ದಾನೆ. ಸಪ್ತಮಕ್ಕೆ ಎಫೆಕ್ಟನ್ನು ಕೊಡ್ತಾಗ ಇದರಲ್ಲಿ ಹಲವಾರು ರೀತಿಯ ಪ್ರಿಡಿಕ್ಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ನಾನು ಅದು ಪ್ರಿಡಿಕ್ಷನ್ ಮಾಡಕ್ಕೆ ಹೋಗುದಿಲ್ಲ ನಿಮಗೆ. ಅದರ ಜೊತೆಗೆ ರಾಹುಭುಕ್ತಿ ನಡೀತಾ ಉಂಟಮ್ಮ. ರಾಹುಭುಕ್ತಿ ಮಾತ್ರ ತುಂಬ ಸುಲಭ ಅಲ್ಲ. ರಾಹುಭುಕ್ತಿಯಲ್ಲಿ ಕೂಡ ಅದೊಂದು ಬೇರೆ ರೀತಿಯ ಪ್ರಿಡಿಕ್ಷನ್ ಬರ್ತಾ ಉಂಟಮ್ಮ. ಸೊ ಅದರ ಬಗ್ಗೆ ಕೂಡ ನಾನು ಹೇಳುವಂತಿಲ್ಲ. ಸೊ ಆರೋಗ್ಯದ ಬಗ್ಗೆ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಏನು ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ? ಸೊ ಮದುವೆ ವಿಚಾರಗಳಂತೂ ಖಂಡಿತ ನೆರವೇರ್ತವೆ, ಬಟ್ ಒಂದು ಬೇರೆ ರೀತಿಯಲ್ಲಿ ಅದು ನೆರವೇರುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಏನು ಪ್ರಶ್ನೆ ಮಾಡ್ಬೇಕಮ್ಮ? ಮಾಡಿಬಿಡಿ. ಅವನ ಕೆಲಸದ ಬಗ್ಗೆ ಮಾಡ್ಬೇಕಿತ್ತು ಸರ್. ಸರಿ, ಕೆಲಸದ ಬಗ್ಗೆ ಇದರಲ್ಲಿ ಈಗ ಸದ್ಯದ ಮಟ್ಟಿಗೆ ಅಂತೂ ರಿಫ್ಲೆಕ್ಟ್ ಆಗ್ತಾ ಇಲ್ಲಮ್ಮ. ಕೆಲಸದ ಬಗ್ಗೆ ಬೇಕಾದ್ರೆ ಅವ್ರಿಗೆ ಬರೀ ಸಂಬಳದ ವಿಚಾರದಲ್ಲಿ ತೊಂದರೆಗಳು ಬರಬಹುದು ಅಂತ ಇಂಡಿಕೇಶನ್ ಉಂಟಮ್ಮ ಅಷ್ಟೇ, ಹೊರದು ಬೇರೆ ಏನಿಲ್ಲಮ್ಮ. ಕೆಲಸದಲ್ಲಿ ಏನು ತೊಂದರೆ ಇಲ್ಲ ಸರ್. ನಾ ಇದು ನೀವು ಸುಮ್ಮನೆ ಕೇಳ್ತಾ ಇದ್ದೀರಾ. ಓಕೆ, ಅವ್ರ ತಲೆಯಲ್ಲಿರುವುದೇ ಬೇರೆ. ನಾನೇನಾದ್ರು ಹೇಳಿದ್ರೆ ನೀವು ಸುಮ್ಮನೆ ಬೇಸರ ಪಟ್ಕೊಳ್ತೀರಾ? ಓಕೆನಾ? ಬೇಸರ ಇಲ್ಲ ಬೇಡಮ್ಮ, ಏನು ಕೂಡ ಬೇಕಾಗಿಲ್ಲ. ಚಂದ್ರದೇಶದಲ್ಲಿ ಏನಾಗುತ್ತೆ ಮದುವೆ ಆಗುವಾಗ ಗೊತ್ತಾಗುತ್ತೆ ನಿಮಗೆ, ರೈಟಾ? ಓಕೆನಾ? ಬೇರೆ ಯಾವುದೇ ಕೂಡ ಪ್ರಾಬ್ಲಮ್ ಇಲ್ಲಮ್ಮ. ಯಾಕಂದ್ರೆ ಯಾವುದು ಕೂಡ ಬಂದಿಲ್ಲ ಇದರಲ್ಲಿ. ಏನಾಗುತ್ತೆ ಇದರಲ್ಲಿ ನೋಡಿ, ನೋಡ್ಕೊಳ್ಳಿ ಏನಾಗುತ್ತೆ, ದಶಮಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ. ಪ್ರಾಬ್ಲಮ್ ಬಂದರೆ ಸಂಬಳದ ವಿಚಾರದಲ್ಲಿ ವೇರಿಯೇಷನ್ ಬರುತ್ತೆ, ಅದು ಬಿಟ್ಟರೆ ಬೇರೆ ಏನು ಕೂಡ ಇಲ್ಲ. ಅಥವಾ ಪಂಚಮಾನ ನೋಡ್ತಾ ಇದ್ದೇನೆ, ಓಕೆ ನೋ ಪ್ರಾಬ್ಲಮ್ ಅಂತ ಸಮಸ್ಯೆಗಳು ಏನು ಇಲ್ಲ ಅಂತ ಹೇಳ್ತೇನೆ. ಸ್ವಲ್ಪ ಕಿರಿಕಿರಿ ಎಲ್ಲಿ ಇರುವುದಿಲ್ಲ ಹೇಳಿ, ಎಲ್ಲ ಕಡೆ ಇರ್ತದೆ, ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತಿದೆ. ಬಾಕಿ ವಿಚಾರ ಪರವಾಗಿಲ್ಲ. ಬಟ್ ಚಂದ್ರದೇಶದಲ್ಲಿ ಏನಾಗುತ್ತೆ, ಅದು ವಿಶೇಷ ರೀತಿ ಒಂದು ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಸ್ವಲ್ಪ ಸಮಯ ಹೋಗಲಿ ಮಾ, ನಿಮಗೆ ಗೊತ್ತಾಗುತ್ತೆ. 29 ಬರಲಿ ಗೊತ್ತಾಗುತ್ತೆ, ರೈಟಾ? ಒಳ್ಳೇದಾಗ್ಲಿ ಮಾ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ನನಗೇನಾಗುತ್ತೆ ಗೊತ್ತಾ, ಅವರು ಏನಿರ್ತಾರೆ ನೀವು ನೋಡ್ಕೊಂಡಿರೋದಿಲ್ಲ. ಓಕೆ, ಈಗ ನಿಮ್ಮ ಮಗ ಏನಿರ್ತದೆ, ಸುಮ್ಮನೆ ಅವ್ರು ಕೆಲಸಕ್ಕೆ ಹೋಗಿರ್ತಾರೆ, ನೀವು ಫೋನ್ ಮಾಡಿ ಕೇಳಿರ್ತೀರಾ, ರೈಟಾ? ಬಟ್ ಅದರಲ್ಲಿ ವಿಚಾರ ಬೇರೆನೇ ಇರ್ತದೆ. ನೀವು ಇನ್ನೇನೋ ಕೇಳಿರ್ತೀರಾ ಅವ್ರ ಕೆಲಸದ ವಿಚಾರ. ಆ್ಯಕ್ಚುಲಿ ಸಮಸ್ಯೆನೇ ಇಲ್ಲ. ಓಕೆ, ಯಾಕೆ ಆ ರೀತಿ ಕೇಳ್ತೀರಾ, ರೈಟಾ? ಅಂತ ಈಗ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಯಾರಿಗೆ ಬರೋದಿಲ್ಲ, ಮ್ಯಾನೇಜೇಬಲ್ ತಾನೇ ಎಲ್ಲವೂ ಕೂಡ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು, ರೈಟಾ? ಸೊ ನೋಡ್ಕೊಳ್ಳಿ. ಓಕೆನಾ? ಈಗ ಅವ್ರು ಹೇಳಿದ್ದಾರೆ, ಅಮ್ಮ ಕೇಳಮ್ಮ ಕೆಲಸದ ಬಗ್ಗೆ ಕೇಳು ಅಲ್ವಾ, ನನ್ನ ಕೆಲಸದಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು, ಚೇಂಜ್ ಮಾಡಬೇಕು ಅಂಥದ್ದು ಬರ್ತಾನೇ ಇಲ್ಲ ಅಲ್ಲಿ, ರೈಟಾ? ಸೊ ನೀವು ಹೆದರ್ಕೊಂಡಿರ್ತೀರ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಓಕೆನಾ? ಅದಕ್ಕೆ ಹೇಳೋದು, ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಏನಾದ್ರು ಬೇಕು ಅಂತಂದರೆ ಫೋನ್ ಮಾಡಿ, ಸುಮ್ಮನೆ ಅದು ಬೇಡ. ಏನಂದರೆ ಬೇರೆ ಯಾರಿಗಾದ್ರೂ ತುಂಬ ಕಷ್ಟ ಇರೋರಿಗೆ ಆ ಫೋನ್ ಹೋಗ್ಲಿಪ್ಪ, ಅವರಾದರೂ ಸ್ವಲ್ಪ ರಿಲೀಫ್ ಸಿಗ್ಬೋದು ಅವ್ರಿಗೆ, ನಮ್ಮ ಹತ್ರ ಮಾತಾಡಿ, ರೈಟಾ? ಅಥವಾ ನಮ್ಮ ಹತ್ರ ಏನಾದರೂ ಪರಿಹಾರ ಪಡ್ಕೊಂಡು ರಿಲೀಫ್ ಸಿಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ನಾನು ಹೇಳಿದ್ದನ್ನು ಮಾಡ್ಕೊಂಡಾಗ ಅರ್ಥ ಆಗುತ್ತಾ, ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ರೈಟಾ? ಅವರ ಎಣಿಸ್ಕೊಂಡಿರೋದೆ ಬೇರೆ, ನೀವು ಮಾತಾಡೋದೇ ಬೇರೆ ಅಲ್ವಾ? ಈಗ ಅವರೇ ಮಾತಾಡಿದಾಗ ನಾನು ಹೇಳ್ಬೋದಲ್ಲಿ ಏನುಂಟು ಅಂತ, ರೈಟಾ? ಎನಿವೆ ಇರಲಿ. ಸೊ ಪೂರ್ವದ ಭಾಗ ಗೊತ್ತಾಯ್ತು ನಿಮಗೆ. ಅಲ್ಲಲ್ಲಿ ಟಾಯ್ಲೆಟ್ ಬಂದುಬಿಡ್ತಾಗ ಸೋಷಿಯಲ್ ಕನೆಕ್ಷನ್, ಅಜಿನಬಿ ವ್ಯಕ್ತಿಗಳ ಮುಖಾಂತರ ಸೋಷಿಯಲ್ ಕನೆಕ್ಟಿವಿಟಿ ಬರುತ್ತೆ ನಿಮಗೆ. ಬಟ್ ಯಾವಾಗ ವರ ವಧು ಬೇಕು ಮೋಸ ಕೂಡ ಹೋಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ, ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯ. ಕಬ್ಬಿಣದ ಸಾಮಾನುಗಳನ್ನು ಹಾಕ್ಕೊಂಡ್ಬಿಟ್ರಿ, ಶನಿ ಬಂದುಬಿಟ್ಟ, ಆಗ ಸೋಷಿಯಲ್ ಡಿಲೇ ಆಗುತ್ತೆ ನಿಮಗೆ ಅಲ್ವಾ? ಇವತ್ತು ಹೇಳ್ತೇನೆ, ನಾಳೆ ಹೇಳ್ತೇನೆ, ನಾಳ್ದು ಹೇಳ್ತೇನೆ, ಗೊತ್ತಿಲ್ಲ ಏನು ಆಗುತ್ತೆ ಅಂತ. ಅಲ್ಲಿ ಒಂದು ವರ ನೋಡಿದ್ದೇನೆ, ಇಲ್ಲೊಂದು ವರ ನೋಡಿದ್ದೇನೆ, ವಧು ನೋಡಿದ್ದೇನೆ, ಅದು ಇವತ್ತು ಹೇಳ್ತಾರೆ ಅಂತ ಹೇಳಿದ್ದಾರೆ, ನಾಳೆ ಹೇಳಿದಂತ. ಸೊ ಈ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇನ್ನು ಅಡುಗೆ ಮನೆ ಬಂದುಬಿಡ್ತು, ಅಲ್ಲಿ ಅಡುಗೆ ಕೋಣೆ ಇಲ್ಲಿನೇ ಬಂದುಬಿಡ್ತು, ಈ ಪಾಟಲ್ಲಿ ಫ್ಲೇಮನ್ನು ಇಟ್ಕೊಂಡ್ಬಿಟ್ಟು
ಹಾಕಿದ್ದೀರಾ ರೈಟಾ, ಸೋಷಿಯಲ್ ಕನೆಕ್ಷನ್ಗೆ ಬೇಕಾಗಿ ಹಣಕಾಸನ್ನು ವಿಪರೀತ ರೀತಿಯಲ್ಲಿ ಖರ್ಚು ಮಾಡ್ತೀರಿ ಅಂತ ಇದಲ್ವಾ, ನಿಮ್ಮ ಅಡುಗೆ ಕೊಂಡಿಂದ ಅದು ಒಂದು ವಿಶೇಷ ರೀತಿಯಲ್ಲಿ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುವುದು, ಇದಿಲ್ಲಿ ಫ್ಲೇಮ್ ಬಂದುಬಿಡ್ತು. ಸೋಷಿಯಲ್ ಕನೆಕ್ಷನ್ಗೆ ಹಣಕಾಸು ಖರ್ಚು ಮಾಡದೆ ಸೋಷಿಯಲ್ ಕನೆಕ್ಷನ್ ಇಲ್ಲ ನಿಮಗೆ, ನೀವು ಹಣಕಾಸು ಕೊಡ್ತೀರಿ ಅವ್ರು ನಿಮ್ಮ ಹಿಂದೆ ಇರ್ತಾರೆ, ಹಣಕಾಸು ಕೊಟ್ಟಿಲ್ಲ ಅವ್ರು ನಿಮ್ಮ ಹಿಂದೆ ಇಲ್ಲ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ, ಏನು ಮಾಡ್ತೀರಿ ಈಗ ರೈಟಾ. ಇಂಥ ಬರೀ ನೋಡಿ ವಾಸ್ತು ಅಂದರೆ ಹಾಗೇನು, ಅದು ಪರ್ಫೆಕ್ಟಾಗಿ ಕೆಲಸ ಮಾಡಿದೆ 100%. ನಿಮಗೆ ಗೊತ್ತಾಗಬೇಕು ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀರಾ, ಅದ್ರ ಮುಖದ ಹೇಗೆ ರಿಸಲ್ಟ್ ಬರುತ್ತೆ ಅಂತಲ್ಲ, ಸೋಷಿಯಲ್ ಕನೆಕ್ಷನ್ ಹೇಗೆ ಬೇಕು ಹೇಗೆ ಬೇಡ ನಿಮಗೆ ಎಲ್ಲವೂ ಕೂಡ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ. ಸೊ ಅದಕ್ಕೋಸ್ಕರ ನಿಮಗೆ ಮಗಳಿಗೆ ಮಗನಿಗೆಲ್ಲ ಮದುವೆ ಆಗಲಿಕ್ಕೆ ಉಂಟು ಈಗ ಅಲ್ವಾ. ಸೊ ಆ ಸಂದರ್ಭದಲ್ಲಿ ಈ ಪಾಠನ ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಅಮ್ಮ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೀರಾ ಮೇಲಿಂದ? ನಾನು ಪುತ್ತೂರಿಂದ, ಸುಳ್ಯ ಪುತ್ತೂರಿಂದ. ಓಕೆ, ನನ್ನ ಮಗಳ ಬಗ್ಗೆ ಕೇಳಿ. ನಿಮ್ಮ ಹೆಸರು ಹೇಳಿಮ್ಮ. ಮೀನಾ. ಓಕೆ, ಮಗಳ ಹೆಸರು, ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ 13/10/2000, ಗಂಟೆ 1:25. ಯಾವಾಗ? 1:25 ಗಂಟೆ. ಹೌದಮ್ಮ, ಮಧ್ಯಾಹ್ನ ರಾತ್ರಿನ ತಾಯಿ, ಅದನ್ನಾದ್ರೂ ಹೇಳಿಬಿಡಿ. ಮಧ್ಯಾಹ್ನ 1:25. ಹೆಸರೇನಮ್ಮ ಅವ್ರದ್ದು? ವೀಣಾ. ವೀಣಾ. ನಿಮ್ಮ ಹೆಸರು ಕೂಡ ವೀಣಾ, ಅವ್ರ ಹೆಸರು ಕೂಡ ವೀಣಾನಾ? ಇಲ್ಲ, ನನ್ನ ಹೆಸರು ಗೌರಿ. ಹಾ, ಹಾಗೆ ಹೇಳಿಮ್ಮ. ಓಕೆ, ನಾನು ಹೇಳಿದ್ವಿ ಎಲ್ಲೋ ಒಂದೇ ಹೆಸರು ಇಟ್ಕೊಂಡಿದ್ದೀರಂತ ಹಾಗೆ. ಓಕೆ, ರೇವತಿ ನಕ್ಷತ್ರ ಮೀನರಾಶಿ ಜಾತಕ ನಮ್ಮ ಇದು. ರೈಟ್ ಅಮ್ಮ, ಈಗಾಗಲೇ ಶುಕ್ರದೇಶ ರಾಹು ಭುಕ್ತಿ ನಡೀತಂಡಮ್ಮ. ಶುಕ್ರದೇಶದಲ್ಲಿ ಏನಪ್ಪ ಮಾಡ್ತಾನೆ, ಶುಕ್ರದೇಶದಲ್ಲಿ ಒಂದು ಕೆಲಸವನ್ನೊಂದು ಕೊಡ್ತಾನೆ, ನೀವು ಸ್ಟಾರ್ಟ್ ಮಾಡ್ತಾನೆ, ಏನಾದರೂ ಹೊಸ್ತು ಬೇಕು ಅವರಿಗೆ, ಹೊಸ ಕೆಲಸ ಬೇಕು, ಅದನ್ನೊಂದು ಕೊಟ್ಟೆ ಕೊಡಿಸ್ತಾನೆ, ಅದರಲ್ಲಿ ಅಂತ ಸಮಸ್ಯೆಗಳಿಲ್ಲಮ್ಮ. ಓಕೆ, ಒಂದು ಎರಡನೇ ಮತ್ತೆ ಏನಾಗುತ್ತೆ, ಈಗ 20ರ ಸೀರೀಸ್ ಸ್ಟಾರ್ಟ್ ಆಗಿದೆ ಅಷ್ಟೇ ಅವರಿಗೆ. 20ರ ಸೀರೀಸಲ್ಲಿ ಕೂಡ ಕೆಲಸ ಅಂತೂ ಆಗುತ್ತೆ, ಅವ್ರ ಕೆಲಸಕ್ಕೆ ಟ್ರೈ ಮಾಡಿದ ಕೆಲಸ ಆಗುತ್ತೆ, ಅದರಲ್ಲಿ ಪ್ರಾಬ್ಲಮ್ ಇಲ್ಲ, ಹೊಸ್ತು ಸ್ಟಾರ್ಟ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ. 21 ರನ್ನಿಂಗ್ ಆಗ್ತಾಂಟು, ಜಸ್ಟ್ ವೇಟ್ ಅಮ್ಮ, ಏನುಂಟು ಅಂತ ಹೇಳಿಕೊಡ್ತೇನೆ ನಿಮಗೆ. 21. ಓಕೆ, ಈ ಸಂದರ್ಭದಲ್ಲಿ ಕೂಡ ಕೆಲಸದ್ದೇ ಬರ್ತಾ ಉಂಟಮ್ಮ, ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಕೆಲಸದ್ದು ನನಗೆ ಅವಳಿಗೆ ಕೆಲಸ ಮಾಡ್ಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಉಂಟು. ಲಾಸ್ಟ್ ಇಯರ್ ಡಿಗ್ರಿ ಕಲಿತಾ ಇದ್ದಾಳೆ ಈಗ, ಆದ್ರೆ ಅವಳಿಗೆ ಮದುವೆ ಬಗ್ಗೆ ಏನಾದ್ರೂ ಕೇಳುವ ಅಂತ. ನೀವು ಕೇಳ್ಬೇಕಷ್ಟೇ, ಅವರಲ್ಲಿ ಬರ್ತಾ ಇಲ್ಲಲ್ವಾ, ಅವರಲ್ಲಿ ಆ ಥಾಟ್ಸ್ ಬರ್ಬೇಕಲ್ವಮ್ಮ. ಆ ಥಾಟ್ಸ್ ಏನು ಜನರೇಟ್ ಆಗ್ಬೇಕಂತಾನೆ ಮದುವೆಗೆ ಸಂಬಂಧಪಟ್ಟಂತೆ. ಆ ಥಾಟ್ಸ್ ಏನು ಜನರೇಟ್ ಆಗ್ತಾಂಡು, ನಾನು ಏನಾದರೂ ಹೊಸ್ತನ್ನು ಮಾಡಬೇಕು, ಏನಾದರೂ ಹೊಸ್ತು ಕಲಿಬೇಕು ಅಥವಾ ಹೊಸ್ತು ಮಾಡಬೇಕು, ಅದರಲ್ಲಿ ಮುಂದುವರಿಬೇಕು, ಅದು ಕೂಡ ಕೆಲಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಬರ್ತಾ ಉಂಟಮ್ಮ. ಅವರನ್ನು ಕೇಳಿ ನೋಡಿ ಅಥವಾ ಫೋನ್ ಕೊಡಿ, ಅವರಲ್ಲಿ ಮಾತಾಡ್ತೀನಿ ನಾನು. ಸರಿ, ಏನು ಮಾಡ್ತೀರಾ? ಹಲೋ 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 ಹಾ ಅಮ್ಮ ನಮಸ್ತೆ. ಸೊ ನಿಮ್ ತಾಯಿ ಹೇಳ್ತಾ ಇದ್ರೆ ನಿಮ್ಗೆ ಮದುವೆ ಮಾಡ್ಬೇಕಂತ, ನೀವೇನು ಇಚ್ಛೆ ಪಟ್ಟಿದ್ದೀರಾ? ಹಲೋ ಹಲೋ ನಮಸ್ತೆ ಅಮ್ಮ, ಕೇಳಿಸ್ತದಾ? ಕೇಳಿಸ್ತದೆ. ತಾಯಿ ಏನ್ ಹೇಳ್ತಾ ಇದ್ರೆ ನಿಮ್ಗೆ ಮದುವೆ ಮಾಡ್ಬೇಕಂತ, ಬಟ್ ನಿಮ್ಮ ಇಚ್ಛೆ ಏನಮ್ಮ ಹೇಳಿ? ಅಲ್ವಾ, ಸರಿ ತಾನೆ. ಓಕೆನಾ, ಅದಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರಾ, ಏನಾದ್ರೂ ಹೊಸ್ತನ್ನ ನಾನು ಮೊದಲು ಸಾಧನೆ ಮಾಡ್ಬೇಕು, ಆ ನಂತರ ಮದುವೆ ಅಂತ ಇಂಡಿಕೇಶನ್ ಜಾತಕದಲ್ಲಿ ಆಲ್ರೆಡಿ ಉಂಟಮ್ಮ. ಸೊ ದಯವಿಟ್ಟು ನೀವು ಕೆಲಸಕ್ಕೆ ಹೋಗಿ ಅಂತ ಹೇಳಿ ತಾಯಿ ಮಾತನ್ನ ಕೇಳಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ 21 ಜಸ್ಟ್ ರನ್ನಿಂಗ್ ಆಗ್ತಾ ಉಂಟಮ್ಮ. ಇದು ಮದುವೆಗೆ ಸಂಬಂಧಪಟ್ಟಂತೆ ಅದೇನು ತುಂಬಾ ವಯಸ್ಸು ಹೋಯ್ತು ಅಂತ ಏನಿಲ್ಲಮ್ಮ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತೇನೆ. ಮೊದಲು ಕೆಲಸಕ್ಕೆ ಹೋಗಿ, ಯಾಕಂದ್ರೆ ನಿಮ್ಮ ಜಾತಕ ಶುಕ್ರದೇಶ ನಡೀತಾ ಉಂಟು, ಶುಕ್ರ ಯಾರು ನಿಮ್ಮ ಜಾತಕಕ್ಕೆ ಆತ ಯೋಗಕಾರಕ, ಯೋಗಕಾರಕ ಶುಕ್ರ ಆಗಿರೋದ ಅದರಲ್ಲಿ ಎಷ್ಟೆಲ್ಲ ಹಿಂಡ್ಲಿಕ್ಕೆ ಉಂಟಲ್ವೋ, ಎಷ್ಟೆಲ್ಲ ತಗೊಳ್ಳಿಕ್ಕೆ ಉಂಟು, ಅದನ್ನು ಮೊದಲು ತಗೊಳ್ಳಿಮ್ಮ. ಮತ್ತೆ ವಿಚಾರ ಮತ್ತೆ ಅದು ಸಿಗುವುದಿಲ್ಲ ನಿಮಗೆ ಶುಕ್ರದೇಶದಲ್ಲಿ ಪಡ್ಕೊಂಡದೆ. ಮತ್ತೆ ಬರೇ ಶುಕ್ರದೇಶದಲ್ಲಿ ಹೋಗಿ ಮದುವೆ ಮಾಡಿ ಕೂತ್ಕೊಂಡ್ಬಿಟ್ರಿ, ಹಣಕಾಸು ಇಲ್ಲ ಏನೂ ಇಲ್ಲ, ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಮೊದಲು ನೀವು ಕೆಲಸ ಹುಡುಕಿ, ಕೆಲಸದಲ್ಲಿ ಬಂದೇ ಬರುತ್ತೆ ಕೆಲಸ ನಿಮಗೆ, ಅದು ಒಳ್ಳೆ ರೀತಿಯಲ್ಲಿ ಕೆಲಸ ಇರ್ತದಮ್ಮ. ಬಹಳ ಪ್ರಾಸ್ಪರಿಟಿಯನ್ನು ಕೊಡುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರ ಅಂತ ಇಂಡಿಕೇಶನ್ ಉಂಟಮ್ಮ. ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ರೈಟಾ. ಒಳ್ಳೆದಾಗಲಿ, ಹೋಗಿ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟಾ. ಸೊ ಇದು ಅರ್ಥ ಆಯ್ತಾ ನಿಮಗೆ? ಓಕೆನಾ, ಈಗ ಗೊತ್ತಾಯ್ತಾ ಜಾತಕ ಹೇಗೆ ಕೆಲಸ ಮಾಡಿದೆ. ಅದಕ್ಕೆ ಅವರಿರಲಿ ಥಾಟ್ಸೇ ಬೇರೆ, ನೀವು ಉಂಟು ಮಾಡೋ ಥಾಟ್ಸೇ ಬೇರೆ ರೈಟಾ, ಅವ್ರಿಗೇನು ಇಚ್ಛೆ ಬೇರೆ, ನಿಮ್ಮ ಇಚ್ಛೆ ಬೇರೆ. ಸೊ ಅದು ಮ್ಯಾಚ್ ಆಗ್ಬೇಕು ತಾನೆ? ಮ್ಯಾಚ್ ಆದ್ರೆ ಈಗ ಹೇಳ್ತಿದೆ, ಈಗ ಎಲ್ಲೊಂದು ಕಡೆ ಸಪ್ತಮದ ಭಾವಕ್ಕೆ ಬಲ ಬರ್ತಾ ಉಂಟು, ನಾನು ಹೇಳಬಲ್ಲೆ, ತೊಂದರೆ ಇಲ್ಲ. ಬಟ್ ಅಲ್ಲಿ ಸಪ್ತಮಕ್ಕೆ ಬಲ ಬರ್ತಾ ಇಲ್ಲ, ಕಾರ್ಯಕ್ಷೇತ್ರಕ್ಕೆ ಬಲ ಬರ್ತಾ ಉಂಟು, ಈಗ ನಾನಾದರೂ ಏನು ಮಾಡಲಿಕ್ಕೆ ಸಾಧ್ಯ ಉಂಟು, ಏನು ಮಾಡೋಕ್ಕಾಗಲ್ಲ. ಓಕೆ ರೈಟ್, ಗೊತ್ತಾಯ್ತು. ಸೊ ಪೂರ್ವದ ಭಾಗದ ಬಗ್ಗೆ ವಿಶೇಷ ರೀತಿಯ ಒಂದು ಮಾಹಿತಿ ನಿಮಗೆ ಸಾಧಾರಣ ಮಟ್ಟಿಗೆ ಆದರೂ ಗೊತ್ತಾಯ್ತು ಅಂದರೆ, ಇವತ್ತೊಂದು ನೆನಪಿಟ್ಕೊಳ್ಳಿ, ಯಾವಾಗ ನಿಮಗೆ ಮಗಳಿಗೆ ಮದುವೆ ಆಗಬೇಕು, ಮಗನಿಗೆ ಮದುವೆ ಆಗಬೇಕು, ಅಥವಾ ಬೇರೆ ಯಾವುದೇ ಸೋಷಿಯಲ್ ಕನೆಕ್ಷನ್ ಬೇಕು, ಅಥವಾ ನಿಮಗೆ ಒಂದು ಕೆಲಸ ಆಗಬೇಕು, ಯಾರಾದರೂ ಸಹಾಯ ಬೇಕು, ಈ ಪಾಠನ ಚೆನ್ನಾಗಿ ಇಟ್ಕೊಳ್ಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ. ಓಕೆನಾ, ನಿಮಗೆ ಎಲ್ಲಾದರೂ ಸೋಷಿಯಲ್ ಕನೆಕ್ಷನ್ಗೆ ಬೇಕಾದ ಹಣಕಾಸನ್ನೇ ಖರ್ಚು ಮಾಡಬೇಕು ಅಂದರೆ, ಖಂಡಿತ ಇಲ್ಲಿ ನಿಮ್ಮ ಫ್ಲೇಮ್ ಬಂದಿದೆ, ಅಥವಾ ರೆಡ್ ಕಲರ್ ಬಂದಿದೆ, ಅಥವಾ ರೆಡ್ ಕಲರ್ ಬಲ್ಬ್ ಹಾಕಿಬಿಟ್ಟಿದ್ದ, ಏನೋ ಒಂದು ಸಮಸ್ಯೆ ಉಂಟಲ್ಲ, ಅದಕ್ಕೋಸ್ಕರ ನೀವು ಹಣಕಾಸನ್ನು ಖರ್ಚು ಮಾಡಿದ್ರೇ ಸೋಷಿಯಲ್ ಕನೆಕ್ಷನ್ ಆಗುವಂಥದ್ದು. ಅಲ್ಲಿ ದೇವರು ಕೊಂಡು ಇಟ್ಟುಕೊಂಡಿದ್ರೆ, ದೇವಸ್ಥಾನಕ್ಕೆ ಹೋಗಿ ಆಧ್ಯಾತ್ಮಕ್ಕೆ ಹೋದಾಗನೇ ಸೋಷಿಯಲ್ ಕನೆಕ್ಷನ್ ಆಗುವಂಥದ್ದು. ಈಗ ಇಲ್ಲಿ ದೇವ್ರ ಕೊಣೆ ಉಂಟು ಅಂತ ಉಂಟು ಅಂತ ಇಟ್ಕೊಳ್ಳೋಣ. ನೀವು ಹರಕೆ ಹೇಳಿದ ನಂತರ ನಿಮ್ಗೆ ಏನಾಗುತ್ತೆ, ನಿಮ್ಮ ಮಗಳಿಗೆ ಅಥವಾ ಮಗನಿಗೆ ವರ ಅಥವಾ ವಧು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ, ಬಿ ಕೇರ್ಫುಲ್, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಆಕ್ಚುಲಿ ಅದರ ಅಟ್ರಿಬ್ಯೂಟ್ಸ್ ಏನಿರ್ತದೆ, ಅದು ನಿಮಗೆ ಒಂಥರ
ಸೋಷಿಯಲ್ ಕನೆಕ್ಷನ್ಗೆ ಬೇಕಾಗಿ ಮೀಟಿಂಗ್ ಡೈನಿಂಗ್ ರೂಮ್ ಅಂತ ಕರಿತೇವೆ, ಅದು ಮೀಟಿಂಗ್ ರೂಮ್ ಅಲ್ಲ, ಮೀಟಿಂಗ್ ರೂಮ್ ಅನ್ನು ಮಾಡ್ಕೊಳ್ಳುವಂಥ ಭಾಗ ಅದು. ಅಲ್ಲಿ ನೀವು ಮೀಟಿಂಗ್ ರೂಮನ್ನು ಮಾಡ್ಕೊಳ್ಬೋದಪ್ಪ, ಅಲ್ಲೂ ಹೊರಗಿಂದ ಬಂದವ್ರ ಜೊತೆ ಮಾತುಕತೆ ಆಡ್ಲಿಕ್ಕೆ ಮೀಟಿಂಗ್ ರೂಮನ್ನು ಮಾಡ್ಕೊಂಡಾಗ ಆ ಪಾರ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ ಪರವಾಗಿಲ್ಲ ಅಂತ ಒಂದು ಪರಿಸ್ಥಿತಿ ರೈಟಾ. ಇನ್ನು ಆಗ್ನೇಯ ಭಾಗ ಅಂತ ಉಂಟಲ್ವ, ಹೆಚ್ಚಿನವ್ರಿಗೆ ಗೊತ್ತಿದೆ ಅದು ಅಡುಗೆ ಕೋಣೆ ಅಂತ. ನಾನಂತೂ ಅಲ್ಲ ಅಂತ ಹೇಳಲ್ಲ ಅಡುಗೆ ಕೋಣೆ, ಯಾಕಂದರೆ ಅಡುಗೆ ಕೋಣೆ ಬಹಳ ಚೆನ್ನಾಗಿರಬೇಕು. ಅಡುಗೆ ಕೋಣೆ ಬಹಳ ಚೆನ್ನಾಗಿದ್ದಾಗ ಏನಾಗುತ್ತೆ, ಎಲ್ಲೊಂದು ಕಡೆ ಹಣಕಾಸಿನ ವಿಚಾರದಲ್ಲಿ ಏನು ಸಮಸ್ಯೆಗಳು ಬರಬೇಕು ಅದು ಬರುವುದಿಲ್ಲ ನಿಮಗೆ, ಅಡುಗೆ ಕೋಣೆ ಚೆನ್ನಾಗಿದೆ. ಬಟ್ ಅಡುಗೆ ಕೋಣೆ ಚೆನ್ನಾಗಿದ್ದರೂ ಕೂಡ ಕೆಲವರಿಗೆ ಹಣಕಾಸು ಬರೋದಿಲ್ಲ, ಏನು ಕಾರಣ ಇರ್ಬೋದು ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಅಮ್ಮ. ನಮಸ್ತೆ, ಯಾರು ಮಾತಾಡ್ತಿದ್ದೀರಾ ಮೇಲಿಂದ? ನಾನು ಶಾರದಾ ಅಂತ, ಮಂಜೇಶ್ವರದಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗನ ಬಗ್ಗೆ ತಿಳ್ಕೊತಿತ್ತು. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ? ಚೇತನ್ ಕುಮಾರ್ ಮಗನ ಹೆಸರು. ಓಕೆ. ದಿನಾಂಕ 3/8/1988. ಸಮಯ? ಸಮಯ ಬೆಳಗಿನ ಜಾವ 5:05, ಬುಧವಾರ. ಮೀನ ರಾಶಿ, ರೇವತಿ ನಕ್ಷತ್ರ. ಆಯ್ತಮ್ಮ, ಕೆಲಸದ ಬಗ್ಗೆ ಕೇಳಬೇಕು. ಆಯ್ತಮ್ಮ, ರೇವತಿ ನಕ್ಷತ್ರ ಮೀನ ರಾಶಿನಾ? ಹೌದೌದು. ನಡೆಯುವಂಥದ್ದು ಶುಕ್ರದೇಶ ಅಮ್ಮ, ರೈಟಾ? ಓಕೆ, ಶುಕ್ರದೇಶ ನಡೀತಾ ಉಂಟು. ಶುಕ್ರದೇಶ ನಡೆಯುವಾಗ ಏನಪ್ಪ ಉಂಟಾಗುತ್ತೆ ನೋಡಿಮ್ಮ. ಆನಂತರ ಬುಧದೇಶ, ಬುಧ ಭುಕ್ತಿ 33 ರನ್ನಿಂಗ್ ಆಗ್ತಾ ಉಂಟು. 33 ರನ್ನಿಂಗ್ ಆಗಬೇಕಾದ್ರೆ ಓಕೆ, ಕಾರ್ಯಕ್ಷೇತ್ರದಲ್ಲಿ ಏನಾದ್ರು ಬದಲಾವಣೆ ಮಾಡ್ಬೇಕಂತ ಇದ್ದಾರಮ್ಮ? ಹೌದು, ಇದಾವೆ, ಎಲ್ಲ ಇತ್ತು, ಸರಿ ಸಿಗ್ತಾ ಇಲ್ಲ ಅವನಿಗೆ ಕೆಲಸ, ಎಲ್ಲ ಪಿ ಎಸ್ ಸಿ ರೆಡಿ ಇದೆ. ಹಾಂ, ಓಕೆ, ಒಂದು ಮಾತು ಮಾಡ್ತಾ ಇರೋದು. ಸರಿಮ್ಮ, ಎಲ್ಲಿ ಜಾಬ್ ಮಾಡ್ತಾರಮ್ಮ ಇವರು? ಪಂಚಾಯತಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಟೆಕ್ನಿಕಲ್ ಆಗಿ. ಓಕೆ, ಸೊ ನನಗೆ ಒಂದು ಮಾತು ಹೇಳಿಮ್ಮ, ನಿಮ್ಮ ಮನೆ ಅದು ಡ್ಯೂಪ್ಲೆಕ್ಸ್ ಅಮ್ಮ, ಅಂದ್ರೆ ನಿಮ್ಗೆ ಮೇಲೆ ಕೆಳಗೆ ಮನೆ ಉಂಟಮ್ಮ? ಅದರಲ್ಲಿ ಮೇಲ್ಗಡೆ ಇರ್ತೀರಮ್ಮ ನೀವು? ಮೇಲ್ಗಡೆ ಇರುವುದಿಲ್ಲ, ಸಣ್ಣ ಮಗ ಮಾತ್ರ ಇರೋದು. ಅಲ್ಲ, ನಾವು ಕೆಳಗಿನ ಇರೋದು, ಮಾತ್ರ ಸಣ್ಣ. ಈ ಮಗ ಮೇಲ್ಗಡೆ ಇರ್ಬೇಕಮ್ಮ. ದೊಡ್ಡ ದೊಡ್ಡವ್ರು ಮೇಲ್ಗಡೆ ಇದ್ದಾಗ ಅವ್ನಿಗೆ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ, ಅನ್ಯತೆ ಬರಲ್ಲ. ಓಕೆನಾ? ಮದ್ವೆ, ಅವನಿಗೆ ಹುಡುಗಿ ಹುಡುಕ್ತಾ ಇದೀವಿ. ಅದು ಹುಡುಗಿ ಹುಡುಕಿ ಅಮ್ಮ, ಈಗ ನಾನು ಹೇಳುದು ಕೇಳಿಸ್ಕೊಳ್ಳಿ, ನೀವು ಹುಡುಗಿ ಒಂದು ಸೈಡಲ್ಲಿ ಇರಲಿ, ಈಗ ನಾನು ಹೇಳುದು ಕೇಳಿಸ್ಕೊಳ್ಳಿ. ಅವನನ್ನ ಮೇಲ್ಗಡೆಗೆ, ಓಕೆ, ಎಲ್ಲಿ ನಿಮ್ಮ ಡ್ಯೂಪ್ ಇದು ಟ್ಯಾರಸ್ನ ಮನೆ ಉಂಟು, ಅದ್ರಲ್ಲಿ ಮೇಲ್ಗಡೆಗೆ ಫಸ್ಟ್ ಫ್ಲೋರಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಓಕೆನಾ? ಅದು ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಅವ್ರಿಗೆ. ಯಾವ್ದಂದ್ರೆ ಈಗಿನ ಕಾಲದಲ್ಲಿ ಏನುಂಟಮ್ಮ, ಈಗಿನ ಅದರಲ್ಲಿ 33 ರನ್ನಿಂಗ್ ಆಗ್ತಾ ಉಂಟು ಅವನಿಗೆ, ಏನಪ್ಪ ತೋರಿಸ್ಕೊಡ್ತಾ ಉಂಟು. ಓಕೆ, ಈಗ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮಾಡಬೇಕು ಅಂತಲೇ ತೋರಿಸ್ಕೊಡ್ತಾ ಉಂಟಮ್ಮ. ಕಾರ್ಯಕ್ಷೇತ್ರದಲ್ಲಿ ಒಂದು ಕಡೆ ಐಸೋಲೇಷನ್ ಅಂದರೆ ಬೇಡಪ್ಪ, ಯಾವುದು ಬೇಡ ಅಂತ ಪರಿಸ್ಥಿತಿ ಅವ್ರು ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಮದುವೆ ಬಗ್ಗೆ ಇದರಲ್ಲಿ ಈಗ ಪ್ರಶ್ನೆ ಇಲ್ಲಮ್ಮ, ಸುಮ್ಮ ಸುಮ್ಮನೆ ಏನೋ ಮಾಡಲಿಕ್ಕೆ ಹೋಗಬೇಡಿ, ಮದುವೆ ಅಂತೂ ಆಗುತ್ತೆ ಅವ್ರಿಗೆ, ಸೊ ವರಿ ಮಾಡಬೇಡಿ, ಸ್ವಲ್ಪ ವೇಟ್ ಮಾಡಿ. ಮೊದಲು ನನ್ನನ್ನು ಲೇಟ್ ಆಗ್ತದಲ್ಲ ಅಂತ ಆದಷ್ಟು ಬೇಗ ಮಾಡಿದ್ವಿ, ಬೆಳಿಗ್ಗೆ ಬೇಗ ಮಾಡಿಸ್ಕೊಳ್ಳಿ, ಲೇಟ್ ಯಾಕೆ ಮಾಡಬೇಕು? ಸೊ ವರಿ ಮಾಡಬೇಡಿ ಅಮ್ಮ, ಜಾತಕ ತುಂಬಾ ಚೆನ್ನಾಗಿದೆ ಅಮ್ಮ, ನಾನು ಹೇಳಿದೆ ಟೆಕ್ನಿಕ್ ಫಾಲೋ ಮಾಡಿ ಅಮ್ಮ. ನೋಡಿ, ಅವನು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದಾನೆ, ಅವನಿಗೆ ಒಳ್ಳೆ ರಿಸಲ್ಟ್ ಬರ್ತಾ ಇಲ್ಲ, ಅವನನ್ನ ಫಸ್ಟ್ ಫ್ಲೋರ್ಗೆ ಕಳಿಸಿ, ಒಳ್ಳೆ ರಿಸಲ್ಟ್ ಬರುತ್ತೆ ಅವನಿಗೆ. ನೀವು ಅದನ್ನೊಂದು ಮಾಡ್ಕೊಂಡಾಗ ಎಲ್ಲಾ ರೀತಿಯ ಸುಸೂತ್ರವಾದ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ವರಿ ಮಾಡುವಂತಾಗುತ್ತೆ. ನನ್ನ ಲೆಕ್ಕದಲ್ಲೂ ಖಂಡಿತ ಇಲ್ಲ. ಶುಕ್ರದೇಶದಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಹುಡುಗಿ ಜೊತೆಗೆ ಮದುವೆ ಆಗುತ್ತೆ, ಅದು ಕೂಡ ಕೆಲಸದಲ್ಲಿರುವಂತ ಹುಡುಗಿ, ಧಾರ್ಮಿಕತೆಯಲ್ಲಿ ಇರುವಂತ ಹುಡುಗಿ, ನಿಮ್ಮ ಮನೆಯ ಪೂರ್ವ ದಿಕ್ಕಿನಿಂದ ಬರುವಂತ ಹುಡುಗಿ, ಆ ಹುಡುಗಿಯನ್ನು ಮದುವೆ ಆಗ್ತಾನಮ್ಮ, ನೀವು ವರಿ ಮಾಡುವಂತ ಅಗತ್ಯ ಇಲ್ಲ ಅಂತ ಹೇಳ್ತೇನೆ. ಒಳ್ಳೇದಾಗಲಿ ತಾಯಿ, ಓಕೆನಾ? ಓಕೆ, ಒಳ್ಳೇದಾಗಲಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದ. ನಿಮಗೆಲ್ಲ ಮದುವೆದ್ದೇ ಬಂತು ಈಗ, ರೈಟಾ? ಅದು ಮದುವೆ ಆಗಬೇಕು, ಮದುವೆ ಆಗಬೇಕು. ಅವನು ಪಾಪ ಯಾವುದು ಟೆನ್ಷನ್ನಲ್ಲಿದ್ದಾನೆ ಅಂತ ಒಂದು ಪರಿಸ್ಥಿತಿ. ಓಕೆ, ಇನ್ನು ಆಗ್ನೇಯ ಭಾಗ, ಆಗ್ನೇಯ ಭಾಗ ನಿಮಗೆ ಗೊತ್ತೇ ಇದೆ, ಅದು ಅಗ್ನಿಮೂಲೆ. ಅಗ್ನಿಮೂಲೆ ಅಂದರೆ ವಿಶೇಷ ರೀತಿಯಲ್ಲಿ ನಿಮಗೆ ಅಡುಗೆ ಕೋಣೆಯನ್ನು ಇಟ್ಟುಕೊಳ್ಳುವಂಥ ಜಾಗ, ಫ್ಲೇಮ್ ಇಲ್ಲಿನೇ ಬರಬೇಕಂತ ಅಡುಗೆ ಕೋಣೆ, ಅಲ್ಲೂ ಆಗ್ನೇಯದಲ್ಲೇ ಫ್ಲೇಮ್ ಬರಬೇಕು, ಆಗ್ನೇಯದಲ್ಲೇ ನಿಮ್ಮ ಅಡುಗೆ ಕೋಣೆ ಇರಬೇಕು ಅಥವಾ ಫ್ಲೇಮ್ ಅಲ್ಲೇ ಇರಬೇಕು ಅಂತ ಇಂಡಿಕೇಶನ್. ಸೊ ಅಲ್ಲಿ ಇಟ್ಕೊಂಡಾಗ ಅದು ಬಹಳ ಈಸಿಯಾಗಿ ಹಣವನ್ನು ಫ್ಲೋ ಮಾಡಬಲ್ಲದು, ಹಣ ಫ್ಲೋ ಆಗುವಂಥ ಜಾಗ ಅದು. ಓಕೆನಾ? ಅದು ಬಹಳ ಈಸಿಯಾಗಿ ಹಣ ಫ್ಲೋ ಆಗಬಹುದು ಅಂತ ಇಂಡಿಗೆ, ಅದಕ್ಕೋಸ್ಕರ ಅಡುಗೆ ಕೋಣೆಯನ್ನು ಇಲ್ಲಿನೇ ಇಟ್ಕೊಳ್ಬೇಕು ಅನ್ನೋ ನಿಯಮ ಇದೆ. ಯಾಕಂದರೆ ಇಡೀ ನಿಮ್ಮ ಮನೆಯಲ್ಲಿ ತುಂಬ ಹೀಟ್ ಆಗಿರುವಂತಹ ಭಾಗ ಅಂದರೆ ಇದು ಮಾತ್ರ ತುಂಬ ಹೀಟ್. ಯಾಕಂದರೆ ಸೂರ್ಯನ ಬೆಳಕಿನಲ್ಲಿರುವಂತಹ ಇನ್ಫ್ರಾರೆಡ್ ರೇಸ್ ಏನುಂಟು, ಇನ್ಫ್ರಾರೆಡ್ ರೇಸ್ ಅದು ಇಲ್ಲಿ ಬಂದು ಅಟ್ಯಾಕ್ ಆಗುತ್ತೆ. ಅದರ ಮುಖಾಂತರ ಏನಾಗುತ್ತೆ, ಅಲ್ಲಿ ಏನಾದರೂ ಸಣ್ಣ ಸಣ್ಣ ಜರ್ಮ್ಸ್ ಎಲ್ಲ ಇರ್ತದಲ್ಲ, ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಅದೆಲ್ಲ ಕೂಡ ಸತ್ತೋಗ್ಬಿಡ್ತವೆ ಅದೇ ಸಂದರ್ಭದಲ್ಲಿ. ಅದಕ್ಕೋಸ್ಕರ ಇಲ್ಲಿ ಅಡುಗೆ ಕೋಣೆಯನ್ನು ಇಟ್ಕೊಂಡಾಗ ಏನಾಗುತ್ತೆ, ಅದು ಬಹಳ ಪರಿಶುದ್ಧವಾದ ಆಹಾರವನ್ನು ನಿಮಗೆ ಒದಗಿಸಬಲ್ಲದು ಅಂತ ಇಂಡಿಕೇಶನ್. ಅದಕ್ಕೋಸ್ಕರ ಇಲ್ಲಿನೇ ಅಡುಗೆ ಕೋಣೆ ಮಾಡುವುದು ಕಂಪಲ್ಸರಿ. ಬಟ್ ನಿಮಗೆ ಆಪ್ಷನ್ ಇಲ್ಲ ಅಂದರೆ ಅದರ ಎದುರುಗಡೆ ನಾರ್ತ್ ವೆಸ್ಟಲ್ಲಿ ಮಾಡ್ಕೊಳ್ಳುವಂಥದ್ದುಂಟು, ಅಥವಾ ಬೇರೆ ಎಲ್ಲಿ ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ಕೆಲವು ಟ್ರೀಟ್ಮೆಂಟನ್ನು ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬರ್ಬೋದು. ಓಕೆನಾ? ಕೆಲವರೆಲ್ಲ ಓಪನ್ ಕಿಚನ್ ಇಟ್ಕೊಂಡಿರ್ತಾರೆ. ಓಪನ್ ಕಿಚನ್ ಇಟ್ಕೊಳ್ಳೋದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಓಪನ್ ಕಿಚನ್ ಯಾರು ಇಟ್ಕೊಳ್ಬೋದು, ನಿಮ್ಮಲ್ಲಿ ಒಂದು ಕೋಟಿ ರೂಪಾಯಿ ಉಂಟು, ಹಣ ಖರ್ಚು ಮಾಡಲಿಕ್ಕೆ ನಿಮ್ಮೆಲ್ಲ ಕೆಪಬಿಲಿಟಿ ಉಂಟು ಅಂದರೆ ನೀವು ಆ ಒಂದು ಓಪನ್ ಕಿಚನ್ ಇಟ್ಕೊಳ್ಬೋದು, ಇಲ್ಲಾಂದರೆ ಕಿಚನ್ ಕ್ಲೋಸ್ ಆಗಿರಬೇಕು. ಓಕೆನಾ? ಖಾಲಿ ಬರೇ ಇಲ್ಲಿ ವೆಂಟಿಲೇಷನ್ಗೆ ಒಂದು ಕಿಟಕಿ, ಆನಂತರ ಪರದೆ ಹಾಕಿ ಅದನ್ನು ಕ್ಲೋಸ್ ಮಾಡಿ. ನೀವು ಅಡುಗೆ ಮಾಡೋದು ಯಾರಿಗೂ ಕೂಡ ಕಾಣಬಾರ್ದು, ಆ ರೀತಿಯಾದ ಕಿಚನ್ ಇರಬೇಕು, ಅದು ಒಳ್ಳೆ ರೀತಿ ರಿಸಲ್ಟನ್ನು ಕೊಡುತ್ತೆ. ಆನಂತರ ನಿಮ್ಮ ಫ್ಲೇಮ್ ಈಗ ಅಗ್ನಿಮೂಲೆಯಲ್ಲಿ ಉಂಟು. ಓಕೆ, ಹಣಕಾಸಿನ ವಿಚಾರದಲ್ಲಿ ಅಂತಹ ಸಮಸ್ಯೆಗಳು ಉಂಟಾಗುವುದಿಲ್ಲ. ಬಟ್ ಏನಾಗುತ್ತೆ, ಕೆಲವೊಮ್ಮೆಲ್ಲಿ ನೀವು ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಮಾಡಿರ್ತೀರಿ, ಅದೇ ಪಾಟಲ್ಲಿ ಎಲ್ಲೋ ಪಿಟ್ಟು ಮಾಡಿರ್ತೀರಿ ನೀವು, ಅಥವಾ ಪಾಟನ್ನು ತಗ್ಗು ಮಾಡ್ಕೊಂಡಿರ್ತೀರಿ ಅಲ್ವಾ, ಅಥವಾ ಅಲ್ಲಿ ತುಂಬ ಬ್ಲ್ಯಾಕ್ ಕಲರನ್ನು ಯೂಸ್ ಮಾಡ್ತೀರಿ. ಪ್ಲಾಟ್ಫಾರ್ಮ್ ಹೇಳ್ತಾ ಇಲ್ಲ ನಾನು,
ಸ್ಟೈಲ್ಸ್ ಬ್ಲೂ ಕಲರ್ ಬ್ಲ್ಯಾಕ್ ಕಲರ್ ಇಂಥದ್ದೆಲ್ಲ ಇಟ್ಕೊಂಡು ಆಗ ಕೆಲವೊಂದು ಬಾರಿ ವೇರಿಯೇಷನ್ ಕೂಡ ಉಂಟಾಗ್ಬೋದು ಹಣಕಾಸಿಗೆ ಸಂಬಂಧಪಟ್ಟಂತೆ. ಅದನ್ನು ಸರಿ ಮಾಡಿದಾಗ ಹಣಕಾಸಿಗೆ ಸಂಬಂಧ ವಿಚಾರಗಳಲ್ಲಿ ಬಹಳ ಒಳ್ಳೆ ರಿಸಲ್ಟ್ ಸಿಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ, ಅರ್ಥ ಮಾಡ್ಕೊಳ್ಬೇಕು. ಈಗ ಇಲ್ಲಿ ಸೌತ್ ಈಸ್ಟಲ್ಲಿ ಅಗ್ನಿಮೂಲೆ ಇದ್ದಾಗ ಅದು ಬೆಟರ್ ರಿಸಲ್ಟನ್ನು ನಿಮಗೆ ಕೊಟ್ಟೇ ಕೊಡ್ತದೆ, ಏನು ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಅದೇ ಸೌತ್ ಈಸ್ಟ್ ಬಿಟ್ಟು ಈಸ್ಟ್ ಆಫ್ ಸೌತ್ ಈಸ್ಟಲ್ಲಿ ನಿಮ್ಮ ಆ ಒಂದು ಫ್ಲೇಮ್ ಬಂದುಬಿಡ್ತು, ಹಣ ಎಲ್ಲಿಂದ ಬರುತ್ತೆ ಅಂತ ಅದು ಹೇಳಿಕೊಡ್ತದೆ ನಿಮಗೆ. ಈಸ್ಟ್ ಆಫ್ ಸೌತ್ ಈಸ್ಟ್ ಬಂದಾಗ ಚರ್ನಿಂಗ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ, ಚರ್ನಿಂಗ್ ಅಂತ ಕರಿತೇವೆ ಅದನ್ನು, ಅದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿ. ಹಾಗೇನಾಗುತ್ತೆ, ಹಣಕಾಸು ನಿಮಗೆ ತುಂಬ ಮಾತಾಡೋದ್ರ ಮುಖಾಂತರ, ಟೆಕ್ನಿಕಲ್ ನಾಲೆಜನ್ನು ಇಟ್ಟುಕೊಳ್ಳುವುದರ ಮುಖಾಂತರ, ಒಳ್ಳೆ ನೀವು ಮಂಥನ ಮಾಡೋದ್ರ ಮುಖಾಂತರ ಹಣ ಬರುತ್ತೆ, ಅನ್ಯದ ಹಣ ಬರಲ್ಲ ನಿಮಗೆ. ಓಕೆ, ಈಗ ಈಸ್ಟ್ ಆಫ್ ಸೌತ್ ಈಸ್ಟಲ್ಲಿ ನೀವು ಅಗ್ನಿ ಫ್ಲೇಮನ್ನು ಇಟ್ಕೊಂಡ್ಬಿಟ್ಟು, ಹಾಗಾದರೆ ಆ ಮನೆಯಲ್ಲಿ ಡೆಫಿನೆಟಾಗಿ ಯಾರಾದರೂ ತುಂಬ ಚೆನ್ನಾಗಿ ಮಾತಾಡೋರು ಇರ್ತಾರೆ, ತುಂಬ ಚೆನ್ನಾಗಿ ಅನಲೈಸ್ ಮಾಡೋರು ಇರ್ತಾರೆ, ತುಂಬ ಚೆನ್ನಾಗಿ ಮಂಥನ ಮಾಡೋರು ಇರ್ತಾರೆ. ಅದರ ಮುಖಾಂತರ ಏನೋ ಅವರು ಯಾತೋ ಪಾಠ ಮಾಡ್ತಾರೆ, ಅಥವಾ ಹೇಳಿಕೊಡ್ತಾರೆ, ಅಥವಾ ಅವರು ಕೆಲಸ ಮಾಡ್ತಾರೆ. ಸೊ ಅದರ ಮುಖಾಂತರ ಅವರಿಗೆ ಹಣಕಾಸು ಬರುತ್ತೆ. ಒಂದು ವೇಳೆ ಅದನ್ನು ಅನಲೈಸ್ ಮಾಡೋದನ್ನು ಅವರು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ಅಂದಾಗ ಪ್ರಾಬ್ಲಮ್ ಆಗುತ್ತೆ, ಹಣಕಾಸು ಬರೋದು ನಿಂತು ಹೋಗ್ಬಿಡ್ತದೆ, ರೈಟಾ? ಸೊ ಈ ರೀತಿ, ಯಾಕಂದರೆ ನಿಮ್ಮ ಫ್ಲೇಮ್ ಅಂತ ಏನುಂಟು, ನಿಮಗೆ ನಿಮ್ಮ ಮನೆಯ ಫ್ಲೇಮ್ ನಿಮಗೆ ಹಣಕಾಸನ್ನು ನೀಡುವಂಥ ಸಾಧನ. ಓಕೆ, ಅದು ಹಣಕಾಸನ್ನು ನೀಡುತ್ತೆ. ಅದಕ್ಕೋಸ್ಕರ ಅದನ್ನು ಎಷ್ಟು ಸಾಧನೆ ಕ್ಲೀನಾಗಿ ಇಟ್ಕೊಳ್ಳಿ. ಕೆಲವರಲ್ಲಿ ಏನು ಮಾಡಿರ್ತಾರೆ, ಅವ್ರಿಗೆ ಮದುವೆಯಲ್ಲಿ ಬಂದದ್ದು ಅಂತ ಒಂದು ಹಳೆಯ ಫ್ಲೇಮನ್ನು ಇಟ್ಕೊಂಡು ಅದರಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ತಪ್ಪಂತೂ ಖಂಡಿತ ಅಲ್ಲ, ಬಟ್ ಅಷ್ಟು ಹಳೆಯದಂತೂ ಬೇಕಾಗಿಲ್ಲ, ಯಾಕಂದರೆ ಶನಿಯ ತತ್ವ ಅಲ್ಲಿ ಬಂದುಬಿಡ್ತು, ಹಣಕಾಸು ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ. ಅದಕ್ಕೆ ಯಾವಾಗಲೂ ಅದನ್ನು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ, ಲೇಟೆಸ್ಟನ್ನು ಇಟ್ಕೊಳ್ಳಿ, ಅದು ಬಹಳ ಒಳ್ಳೆ ರೀತಿಯ ರಿಸಲ್ಟ್ ಅಂತ ಕೊಟ್ಟೆ ಕೊಡ್ತದೆ. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಿ ಸರ್, ಎಲ್ಲಿಂದ? ನಾನು ಇದು ಸುರತ್ಕಲ್ಲಿಂದ ಸರ್. ಸುರತ್ಕಲ್ಲಿಂದ, ನಿಮ್ಮ ಹೆಸರು? ನನ್ನ ಹೆಸರು ಲೋಕನಾಥ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ ಸರ್. ನಿಮ್ಮ ಹುಟ್ಟಿದ ದಿನಾಂಕ? 3/11/1971. ಸಮಯ? ಹಲೋ, ಸಮಯ ಹೇಳಿ ಸರ್. ಸಮಯ 3 ಗಂಟೆ ಸರ್, ಮಧ್ಯಾಹ್ನ 3 ಗಂಟೆ. ತಾವು ಹುಟ್ಟಿದ್ದೆಲ್ಲಿ ಸರ್? ಬಂಟ್ವಾಳ. ಓಕೆ, ರೈಟ್. ಸೊ ನಿಮ್ದು ಭರಣಿ ನಕ್ಷತ್ರ ಮೇಷರಾಶಿ ಜಾತಕನ? ಹೌದು ಸರ್. ಹಾ, ನೋಡೋಣ ಜಾತಕ ಏನು ಹೇಳುತ್ತೆ ಅಂತ. ಏನು ಕಥೆ ಹೇಳುತ್ತೆ ಅದರ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ. ನೋಡಿ, ಏನಾಗುತ್ತೆ ನಿಮಗೆ, ಗುರುದೇಶ ನಡೀತಾ ಉಂಟು. ಯಾವುದು? ಗುರುದೇಶ. ಓಕೆನಾ? ಗುರುದೇಶ ಯಾವಾಗದಿಂದ ಸ್ಟಾರ್ಟ್ ಆಗಿದೆ? ಗುರುದೇಶ 2016 ಗುರುದೇಶ ಸ್ಟಾರ್ಟ್ ಆಗಿದೆ. ಓಕೆ, ಈಗ ಗುರು ಏನಪ್ಪ ಮಾಡ್ತಾನೆ ಇದರಲ್ಲಿ ಅಲ್ವಾ? ಈಗ ನಿಮಗೆ 40-49 ಕೂಡ ಮುಗಿದೋಯ್ತು, ಗುರುದೇಶ ಸ್ಟಾರ್ಟ್ ಆಗಿದೆ, ಈಗ 50 ಸ್ಟಾರ್ಟ್ ಆಗಿದೆ. ಒಂದು ಮಾತಂತೂ ಹೇಳ್ತೀನಿ ಸರ್, 42-49 40-49 ಬಹಳಷ್ಟು ಕಳ್ಕೊಂಡಿರ್ತೀರಾ, ಬಹಳಷ್ಟು ತೊಂದರೆಗೊಳಪಟ್ಟಿರ್ತೀರ, ಬಹಳಷ್ಟು ಮೋಸ ಹೋಗಿರ್ತೀರಾ, ಆರೋಗ್ಯದ ಸಮಸ್ಯೆ ಮತ್ತು ನಿಮಗೆ ಭೂಮಿ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸಿರ್ತೀರಾ. ಆಯ್ತು, ಅದು ರೈಟ್. 50 ಸ್ಟಾರ್ಟ್ ಆಯ್ತು ಈಗ. ಓಕೆನಾ? ಈಗ ಒಳ್ಳೆ ಪೀರಿಯಡ್ ಸ್ಟಾರ್ಟ್ ಆಯ್ತು ನಿಮ್ಗೆ. ಓಕೆನಾ? ಈಗ ಸ್ಟಾರ್ಟ್ ಆಗಿದ್ದಷ್ಟೇ ಒಳ್ಳೆ ಪೀರಿಯಡ್, 52-59. ಓಕೆ, ನೀವು ಎಂಜಾಯ್ ಮಾಡ್ತೀರಿ. ಏನ್ ಸರ್? ಬೇಡದಕ್ಕೆಲ್ಲ ಇದಕ್ಕೆ ಸತ್ಯಾಂಶ ಇಲ್ಲದಕ್ಕೆಲ್ಲ ಜೈಲು ಅದು ಇದು ಆಗ್ತಾ ಇದೆ ಸರ್. ಮೊನ್ನೆ ಕೂಡ ಎಲ್ಲ ಕೆಲಸದಲ್ಲಿ ಎಲ್ಲ ಇದಾಗಿದೆ. ಅದು ಯಾಕೆ ಗೊತ್ತಾ? ಅದು ಯಾಕಂದ್ರೆ ರಾಹುದಶೆ ನಿಮ್ಗೆ ಅಲ್ಲಿ ಏನಾಯ್ತು, 4/40-49 ರನ್ನಿಂಗ್ ಆಯ್ತಲ್ವಾ, 43 ನಂತರ ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತಲ್ವಾ ನಿಮ್ಗೆ, ರೈಟ್ ತಾನೆ ಸರ್? ನಾನು ಹೇಳುದು ಕೇಳಿಸ್ಕೊಳ್ತೀರಾ ಸರ್? ಇಲ್ಲ, ನೀವೇ ಮಾತಾಡಿ, ನಾನು ಸುಮ್ಮನೆ ಇರ್ತೇನೆ. ಇಲ್ಲ ಸರ್, ನಿಮ್ಮ ಮಾತು. ಓಕೆ, ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಕೇಳಿಸ್ಕೊಳ್ಳಿ. 40-49 ರನ್ನಿಂಗ್ ಆಯಿತು ನಿಮಗೆ, ಈಗ 50 ಸ್ಟಾರ್ಟ್ ಆಯಿತು. ಓಕೆನಾ? ಈಗ 42-49 43 ನಂತರ, ಅಂದರೆ 43-44 ನಂತರ ಏನು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ನಿಮಗೆ, ಆ ಪ್ರಾಬ್ಲಮ್ 40-49 ವಿಪರೀತ ಕಂಟಿನ್ಯೂ ಆಯಿತು, ಬಹಳ ಸಮಸ್ಯೆಯನ್ನು ಅನುಭವಿಸ್ತೀರಿ. 49 ಬರುವಾಗ ಬಹಳ ತೊಂದರೆಗಳು ವಿಶೇಷ ರೀತಿಯಲ್ಲಿ ಕ್ರಿಯೇಟ್ ಆಯಿತು. ಆಯಿತು ತಾನೇ? ಹೌದು, ಎಲ್ಲ ರೀತಿಯಲ್ಲಿ ಕೂಡ. ಓಕೆನಾ? ಈಗ ಹೇಳ್ತೀನಿ ಅದನ್ನು ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಈಗ ಕೂಡ ಅದರ ಎನರ್ಜಿ ಈಗ ಕೂಡ ಇದೆ, ಒಮ್ಮೆಲೆ ಚೇಂಜ್ ಆಗೋದಿಲ್ಲ. 50 ಸ್ಟಾರ್ಟ್ ಆಯಿತು ಅಂದಾಗ ಒಮ್ಮೆಲೆ ಎನರ್ಜಿ ಅಂತೂ ಚೇಂಜ್ ಆಗಲ್ಲ, ಅದು ಹಾಗೇನೇ ಇರ್ತದೆ. ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಇನ್ನೂ ಕೂಡ ಒಂದು 2 ವರ್ಷಗಳ ಕಾಲ ಪ್ರಾಬ್ಲಮ್ ಇರ್ತದೆ. ಓಕೆನಾ? ಒಂದು 2 ವರ್ಷಗಳ ಕಾಲ ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ, ಆನಂತರ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಮಗೆ. ನೀವು ವರಿ ಮಾಡುವಂತಾಗುತ್ತೆ, ನನ್ನ ಲೆಕ್ಕದಲ್ಲಂತೂ ಖಂಡಿತ ಅಲ್ಲ, ಡೆಫಿನೆಟಾಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್. ಯಾವುದೇ ರೀತಿಯಲ್ಲಿ ಕೂಡ ತೊಂದರೆ ಒಳಗಾಗುವುದಿಲ್ಲ, ಒಳ್ಳೆದಾಗುತ್ತೆ. ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ, ಜಸ್ಟ್ ವೆಯ್ಟ್. ಓಕೆನಾ? ಈಗ ಏನಾಗುತ್ತೆ ನಿಮಗೆ, ಈಗ ಸದ್ಯದ ಮಟ್ಟಿಗೆ ಈಗ ಕೂಡ ಪ್ರಾಬ್ಲಮ್ ಉಂಟು ಸರ್ ನಿಮಗೆ, ಬಟ್ ನಿಮಗೆ ಒಂದು ದಾರಿ ಕಂಡು ಬರ್ತದೆ. ಯಾವಾಗ ಗೊತ್ತಂದ್ರೆ, ಬರುವ ತಿಂಗಳು 4ನೇ ತಾರೀಕಿನಿಂದ, ಓಕೆ, ಬರುವ ತಿಂಗಳು 4ನೇ ತಾರೀಕಿನಿಂದ ಹಿಡಿದು ಒಂದು 3 ತಿಂಗಳ ಕಾಲ, ಓಕೆ, 3 ತಿಂಗಳ ಕಾಲ ನಿಮ್ಮ ಮನೆಯ ಪಕ್ಕದಲ್ಲಿರುವಂಥ ವ್ಯಕ್ತಿ, ನಿಮ್ಮ ಮನೆಯ ಪಕ್ಕದಲ್ಲಿರುವಂಥ ವ್ಯಕ್ತಿ ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇರುವಂಥ ವ್ಯಕ್ತಿ ನಿಮಗೊಂದು ದಾರಿ ತೋರಿಸ್ತಾರೆ, ಯಾವುದೋ ಒಂದು ವಿಚಾರದಲ್ಲಿ ಹೋಗ್ಲಿಕ್ಕೆ ದಾರಿ ತೋರಿಸ್ತಾರೆ. ಅದರ ಮುಖಾಂತರ ಪ್ರಾಬ್ಲಮ್ ಸಾಲ್ವ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದಕ್ಕೋಸ್ಕರ ಪ್ರಯತ್ನ ಮಾಡಿ ಸರ್, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಗುರುದೇಶ ನಡೆದುಂಟು, ಗುರುದೇಶದಲ್ಲಿ ಏನು ರಿಸಲ್ಟ್ ಬರುತ್ತೆ? ಗುರುದೇಶದಲ್ಲಿ ನಿಮಗೆ ಒಂದು ಮನೆ ಕಟ್ಟುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ. ಇಷ್ಟುವರೆಗೆ ನೀವು ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರು ಫೇಲ್ಯೂರ್ ಆಗಿರ್ತದೆ, ಖಂಡಿತ ನೀವು ಮಾಡಿರುವುದಿಲ್ಲ, ಡ್ರಾಪ್ ಮಾಡಿರ್ತೀರಾ. ಇನ್ನು ಮುಂದೆ ನಿಮಗೆ ಮನೆ ಕಟ್ಟುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ. ಒಟ್ಟಾರೆ ನೋಡಲಿಕ್ಕೆ ಹೋದರೆ ನಿಮಗೆ 53 ಹಿಡಿದು 59 ಬಹಳ ಒಳ್ಳೆ ರಿಸಲ್ಟ್ ಇರ್ತದೆ ಲೋಕನಾಥ್ ಅವರೇ. ಅದನ್ನು ಮ್ಯಾನಿಫೆಸ್ಟೇಷನ್ ಅನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆದಾಗಲಿ ಸರ್. ಓಕೆನಾ? ರೈಟಾ? ರೈಟ್, ಒಳ್ಳೆದಾಗಲಿ ಸರ್. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು. ಈ ಜಾತಕ ನೋಡುವಾಗ ಬಹಳ ಸಮಸ್ಯೆಯನ್ನು ಅನುಭವಿಸ್ತಾರೆ ಅಂತ ಇಂಡಿಕೇಶನ್ ಇದೆ. ಸೊ ನೋಡ್ಕೊಳ್ಬೇಕು. ರೈಟಾ? ರೈಟ್. ಓಕೆ,
ಸೊ ಬಂದ್ಬೇಡ ಆಗ್ನೇಯ ಭಾಗ ಗೊತ್ತಾಯ್ತು ನಿಮಗೆ ರೈಟಾ, ಎಲ್ಲೋ ಒಂದು ಕಡೆ ಅಲ್ವಾ ಪೂರ್ವ ಆಗ್ನೇಯ. ಈಗ ಇದೇ ಆಗ್ನೇಯ ಇದೇ ನಿಮ್ಮ ಫ್ಲೇಮ್ ಏನುಂಟು ಸೌತ್ ಆಫ್ ಸೌತ್ ಈಸ್ಟಲ್ಲಿ ಬಂದುಬಿಡ್ತು ರೈಟಾ, ಸೌತ್ ಆಫ್ ಸೌತ್ ಈಸ್ಟಲ್ಲಿ. ಸೊ ಏನಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರ ಹೇಗಿರ್ತದೆ ಅಥವಾ ಹಣ ಎಲ್ಲಿಂದ ಬರುತ್ತೆ, ನೀವು ಬಹಳ ಧೈರ್ಯವನ್ನು ಪ್ರದರ್ಶನ ಮಾಡಬೇಕಾಗುತ್ತೆ. ಆನಂತರ ನಿಮ್ಗೆ ಆ ಕಮಿಟ್ಮೆಂಟ್ ಏನುಂಟು ಅದನ್ನು ಪೂರ್ತಿ ಮಾಡಬೇಕಾಗುತ್ತೆ. ಅದರ ಜೊತೆಗೆ ನೀವು ಬಹಳ ತಾಕತ್ತನ್ನು ಉಪಯೋಗ ಮಾಡಬೇಕಾಗುತ್ತೆ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ. ಅಂದರೆ ಮಾತ್ರ ನಿಮಗೆ ಎಲ್ಲೋ ಒಂದು ಕಡೆ ಅಥವಾ ಯಾರಿಗಾದ್ರೂ ತುಂಬ ವ್ಯಾಲ್ಯೂಯೇಬಲ್ ಅದನ್ನು ಕೊಡಬೇಕಾಗುತ್ತೆ, ನೀವು ಅಷ್ಟು ವ್ಯಾಲ್ಯೂಯೇಬಲ್ ಅದನ್ನು ಕೊಡಬೇಕು ನೀವು. ಅಂದರೆ ಮಾತ್ರ ನಿಮಗೆ ಹಣ ಬರುತ್ತೆ, ಅನ್ಯಥ ಹಣ ಬರಲಿಕ್ಕೆ ಬಿಡುವುದಿಲ್ಲ. ಹಂಗೆ ಪೊಂಗೆ ಮಾಡಿಕೊಂಡ್ರೆ ಯಾವುದು ಕೂಡ ಆಗುವುದಿಲ್ಲ. ಒಂದು ವೇಳೆ ಫ್ಲೇಮ್ ಇಲ್ಲಿ ಬಂತು, ಸೌತ್ ಆಫ್ ಸೌತ್ ಈಸ್ಟಲ್ಲಿ ಫ್ಲೇಮ್ ಬಂತು, ಸೌತ್ ಆಫ್ ಸೌತ್ ಈಸ್ಟಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಮತ್ತು ಅದು ನಿಮ್ಮ ಪವರ್ ಮತ್ತು ಕಾನ್ಫಿಡೆನ್ಸ್. ಹಾಗಾದರೆ ನಿಮ್ಮಲ್ಲಿ ಎಷ್ಟು ಪವರ್ ಇರಬೇಕು ಅಷ್ಟು ಕಾನ್ಫಿಡೆನ್ಸ್ ಇರಬೇಕು. ಆ ಕಾನ್ಫಿಡೆನ್ಸ್ ಇಲ್ಲ ನಿಮ್ಮಲ್ಲಿ ಹಣನೇ ಬರಲ್ಲ. ನಿಮಗೆ ಕಾನ್ಫಿಡೆನ್ಸ್ ಉಂಟು ನಿಮ್ಮಲ್ಲಿ ಹಣ ಬರುತ್ತೆ. ಅದು ಏನೇ ಕೆಲಸ ಮಾಡಿ ನೀವು ಕಾನ್ಫಿಡೆನ್ಸನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕಾಗುತ್ತೆ. ಆನಂತರ ನಿಮ್ಮ ಪವರನ್ನು ಅದಕ್ಕೆ ಉಪಯೋಗ ಮಾಡ್ಕೊಳ್ಬೇಕಂತ ಅನಿವಾರ್ಯ. ನಿಮ್ಮ ಪಾಲಿಗೆ ಒಂದು ತೀರಾಜ ಅಂದರೆ ಮಾತ್ರ ಹಣ ಬರುತ್ತೆ, ಅನ್ಯಥ ಬರುವುದಿಲ್ಲ ಯಾವುದೇ ಕಾರಣ ಕೂಡ. ಅದರ ಅರ್ಥ ಮಾಡ್ಕೊಂಡು ತುಂಬ ಇವತ್ತು ನೀವು ಹೇಳ್ತಿರಲ್ಲ ನನಗೆ ಹಣಕಾಸು ಬರೋದಿಲ್ಲ ಹಣಕಾಸು ಬರೋದಿಲ್ಲ, ಫ್ಲೇಮ್ ಎಲ್ಲಿಟ್ಟಿದ್ದೀರ ಅದನ್ನು ನೋಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ನೀವು ವರ್ಕ್ ಮಾಡಿದಾಗ ಅದು ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ನಿಮ್ಮ ಏನು ಕೆಲಸ ಉಂಟು ಸೊ ಅಲ್ಲಿನೇ ಫ್ಲೇಮ್ ಇರ್ತದೆ ನಿಮಗೆ. ಓಕೆನಾ, ಏನು ಕೆಲಸ ಮಾಡ್ಕೊಂಡಿದ್ದೀರ ಬೈ ಡಿಫಾಲ್ಟ್ ಆಗಿ ಫ್ಲೇಮ್ ಅಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ರೈಟಾ. ಆನಂತರ ಸೌತ್ ಅಲ್ಲಿ ಬಂದಾಗ ಅಗ್ನಿಮೂಲೆ ಅಲ್ವಾ, ಇಲ್ಲಿ ಫ್ಲೇಮನ್ನು ದಕ್ಷಿಣದಲ್ಲಿ ಇಟ್ಕೊಂಡ್ರಿ. ಈಗ ಏನಾಗುತ್ತೆ ನಿಮಗೆ ದಕ್ಷಿಣದಲ್ಲಿ ಇಟ್ಕೊಂಡಾಗ ಸೊ ನಿಮಗೆ ಹಣಕಾಸು ಬರಬೇಕಾದ್ರೆ ಆ ಫೇಮನ್ನು ಮೊದಲು ಪಡ್ಕೊಳ್ಬೇಕಾಗುತ್ತೆ. ಅಥವಾ ನೀವೇನು ಮಾಡಿ ಅಥವಾ ಯಾರಾದರೂ ತುಂಬ ಫೇಮ್ ಇದ್ದಾರೆ ಅಥವಾ ಫೇಮಸ್ ಇದ್ದಾರೆ, ಯಾವುದು ಕಂಪನಿ ಫೇಮಸ್ ಉಂಟು ಅಲ್ವಾ, ಅಲ್ಲಿಂದ ಫ್ರಾಂಚೈಸಿ ತಗೊಂಡು ನೀವು ಬಿಸ್ನೆಸ್ ಆರಂಭ ಮಾಡ್ಬೋದು. ಫ್ರಾಂಚೈಸಿನ ತಗೊಂಡು ಬಿಸ್ನೆಸ್ ಆರಂಭ ಮಾಡಿದಾಗ ಅವರ ಗುಡ್ ವಿಲ್ನ ಮುಖಾಂತರ ನೀವು ಬೆಳಿಬೋದು ಅಲ್ವಾ. ಇಲ್ಲಾಂದರೆ ನಿಮ್ಮ ಗುಡ್ ವಿಲನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಗುಡ್ ವಿಲ್ ಕ್ರಿಯೇಟ್ ಮಾಡ್ಕೊಳ್ಬೇಕಾದ್ರೆ ಅದು ಎಷ್ಟು ವರ್ಷ ಹೋದ್ರೆ ಯಾರಿಗೆ ಗೊತ್ತು ಏನಾಗುತ್ತೆ ಅಂತ ಅಲ್ವಾ, ನಿಮ್ಗಂತೂ ಗೊತ್ತಿರೋದಿಲ್ಲ. ಅಂದರೆ ನೇಮ್ ಫೇಮ್ ಇದ್ದರೆ ನಿಮಗೆ ಹಣ ಬರುತ್ತೆ, ನಿಮಗೆ ನೇಮ್ ಫೇಮ್ ಇಲ್ಲ ಹಣ ಬರಲ್ಲ. ಅದಕ್ಕೋಸ್ಕರ ಯಾರ್ದಾದ್ರು ಫ್ರಾಂಚೈಸಿಯನ್ನು ಪಡ್ಕೊಳ್ಬೇಕು, ಯಾವುದೋ ಗುಡ್ ವಿಲನ್ನು ಪಡ್ಕೊಳ್ಬೇಕು, ಯಾರ್ದು ಹೆಸರನ್ನು ಬಳಸಬೇಕು, ಆ ಸಮಯದಲ್ಲಿ ಏನಾಗುತ್ತೆ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿದ್ದು ಹಣ ಅಂತೂ ಕೊಟ್ಟೆ ಕೊಡ್ತದೆ. ಅರ್ಥ ಮಾಡ್ಕೊಳ್ಳಿ. ಈಗ ಎಲ್ಲ ಕಡೆ ಹೋದಾಗ ಬೇರೆ ಬೇರೆ ರೀತಿಯ ರಿಸಲ್ಟ್ ಬರುತ್ತೆ ನಿಮಗೆ, ಅನ್ಯಥ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಅದಕ್ಕೋಸ್ಕರ ಈ ಫ್ಲೇಮನ್ನು ಎಲ್ಲಾದರೂ ಆಚೆ ಈಚೆ ಚೇಂಜ್ ಮಾಡ್ತೀರಾ ಬಹಳ ಜಾಗ್ರತೆ ಮಾಡಬೇಕಾಗುತ್ತೆ. ಒಂದು ವೇಳೆ ಅಲ್ಲೂ ಅಲ್ಲೋ ಸೌತ್ ಈಸ್ಟಲ್ಲಿ ಫ್ಲೇಮ್ ಉಂಟಪ್ಪ ಹಣಕಾಸು ಬರ್ತಾ ಇತ್ತು, ಸಡನ್ ಆಗಿ ಸೌತ್ ಸೌತ್ ಈಸ್ಟಿಗೆ ಚೇಂಜ್ ಮಾಡಿಬಿಟ್ರಿ ಅಟ್ರಿಬ್ಯೂಟ್ಸೇ ಚೇಂಜ್ ಆಯ್ತು ಈಗ. ಓಕೆನಾ, ಅಟ್ರಿಬ್ಯೂಟ್ಸ್ ಚೇಂಜ್ ಆಯ್ತು ಈಗ. ಸೊ ಎಲ್ಲವೂ ಕೂಡ ಅಂದರೆ ಅದು ಪರಿಸ್ಥಿತಿ ಹೇಗೆ ನಿರ್ಮಾಣ ಮಾಡುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನೀವು ಪ್ರತಿಯೊಂದಕ್ಕೂ ಬಲಪ್ರಯೋಗ ಮಾಡಬೇಕಾದಿತ್ತು, ತುಂಬ ಬಲಪ್ರಯೋಗ, ತುಂಬ ಪವರನ್ನು ಕಾನ್ಫಿಡೆನ್ಸನ್ನು ಉಪಯೋಗ ಮಾಡ್ಕೊಳ್ಬೇಕಾಗಿತ್ತು. ಒಂದು ವೇಳೆ ನಿಮ್ಮಲ್ಲಿ ಬಲನೇ ಇಲ್ಲ ಅಲ್ವಾ, ನೀವು ಅಶಕ್ತರಾಗಿ ಬಿಟ್ಟಿದ್ದೀರಾ, ಬಲನೇ ಇಲ್ಲ ನಿಮ್ಮಲ್ಲಿ, ಆ ಒಂದು ಪವರ್ ಇಲ್ಲ, ಅಥವಾ ನೀವು ವ್ಯಾಯಾಮ ಮಾಡ್ತಾನೇ ಇಲ್ಲ, ಜಾಗಿಂಗ್ ಮಾಡ್ತಾನೇ ಇಲ್ಲ, ಆಗ ಇದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು. ಅರ್ಥ ಆಗುತ್ತಾ ನಿಮಗೆ? ಅರ್ಥ ಮಾಡಿದ್ರೆ ತುಂಬ ಚೆನ್ನಾಗಿ. ಈಗ ಇದನ್ನು ಎಲ್ಲೆಲ್ಲಿಟ್ಟಾಗ ಎಲ್ಲದಕ್ಕೂ ಕೂಡ ರಿಸಲ್ಟ್ ಇರ್ತದೆ, ಎಲ್ಲೆಲ್ಲಿಟ್ಟಾಗ ಹೇಗಪ್ಪ ಹಣ ಮಾಡ್ತೀರಾ, ಹೇಗೆ ಹಣ ಬರುತ್ತೆ ಅಂತ ವಿಷಯ ಬೇರೆ. ಒಂದು ಎರಡು ಮೂರು ಥಿಂಗ್ಸನ್ನು ನೆನ್ಪಿಟ್ಕೊಳ್ಳಿ, ಆನಂತರ ಅದನ್ನು ಅನಲೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿದೆ. ನಾನು ಹೇಳೋದಾದ್ರೆ ಬೆಟರ್ ಪೊಸಿಷನ್ ಸೌತ್ ಈಸ್ಟಲ್ಲಿ ಅಗ್ನಿಮೂಲೆ ಇರುವಂಥದ್ದು, ಅಲ್ಲಿ ನಿಮ್ಮ ಫ್ಲೇಮ್ ಬರುವಂಥದ್ದು. ಆನಂತರ ಹೇಗೆ ಬಂದಿರ್ತದೆ, ನಿಮ್ಮ ಕೆಲಸ ಏನಿರ್ತೀವಿ ಅದರ ಮುಖಾಂತರ ಬಂದಿರ್ತೀವಿ. ನೀವೇನು ಕೆಲಸ ಮಾಡ್ತೀರಾ, ಯಾವ ಕೆಲಸ ಮಾಡ್ತೀರಾ, ಅದರ ಮುಖಾಂತರ ಆ ಒಂದು ಫ್ಲೇಮ್ ಏನುಂಟು ಅದು ಪ್ಲೇಸ್ ಆಗಿರ್ತದೆ ನಿಮಗೆ. ಅದೇ ರೀತಿ ರಿಸಲ್ಟ್ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟ್ ಬರ್ತದೆ. ಒಂದು ಒಂದು ಕಿವಿ ಮಾತನ್ನಂತೂ ಕೇಳಿಸ್ಕೊಳ್ಳಿ. ಇಲ್ಲಿ ಕೆಲವರು ಮೂರು ಫ್ಲೇಮಿನ ಗ್ಯಾಸನ್ನು ಇಟ್ಕೊಂಡಿರ್ತದೆ, ದಯವಿಟ್ಟು ತಪ್ಪು. ಓಕೆನಾ, ಯಾವತ್ತೋ ಎರಡು ಫ್ಲೇಮ್ ಫ್ಲೇಮನ್ನು ಇಟ್ಕೊಳ್ಳಿ ಅಥವಾ ನಾಲ್ಕು ಫ್ಲೇಮನ್ನು ಇಟ್ಕೊಳ್ಳಿ. ಓಕೆನಾ, ಎರಡು ಅಥವಾ ನಾಲ್ಕು ಇಟ್ಕೊಳ್ಳಿ, ಮೂರನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಮೂರನ್ನು ಇಟ್ಕೊಂಡಾಗ ಇದು ಬಹಳ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ನಿಮಗೆ. ಅದರ ಜೊತೆಗೆ ನಾನು ನೋಡಿದ ಪ್ರಕಾರ ಹಣಕಾಸನ್ನು ಬರಲಿಕ್ಕೆ ಬಿಡುವುದಿಲ್ಲ, ಹಣಕಾಸು ಬ್ಲಾಕ್ ಆಗಿಬಿಡ್ತದೆ. ಅದಕ್ಕೋಸ್ಕರ ಅದನ್ನೊಂದು ಮಾತ್ರ ಮಾಡ್ಕೊಳ್ಬೇಡಿ, ಬಾಕಿ ವಿಚಾರ ಪರವಾಗಿಲ್ಲ. ಎರಡು ಫ್ಲೇಮ್ ಅಥವಾ ನಾಲ್ಕು ಫ್ಲೇಮ್ ಎರಡರಲ್ಲಿ ಒಂದನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬರಬಲ್ಲದು, ಡೆಫಿನೆಟ್ ಆಗಿ ಕೊಡಬಲ್ಲದು, ಒಳ್ಳೆ ರಿಸಲ್ಟ್ ಬರ್ತದೆ. ಮಾಡಿ ನೋಡಿ, ತುಂಬ ಚೆನ್ನಾಗಿ ಜೀವನವನ್ನು ಕಳೆಯುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಿ? ನಮ್ಮ ಎಲ್ಲಿಂದ? ನಾವು ಭದ್ರಾವತಿಯಿಂದ ಮಾತಾಡ್ತಾ ಇರೋದು. ಯಜಮಾನರ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ನಿಮ್ಮ ಹೆಸರು ಹೇಳಿಮ್ಮ. ನರಸಿಂಹ ಅಂತ. ಅಲ್ಲಿ ನಿಮ್ಮ ಹೆಸರು? ನಮ್ಮ ಹೆಸರು ಕಮಲಾ ಅಂತ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 19/7/1964. ಸಮಯ? ಸಮಯ ರಾತ್ರಿ 10:45. ವೃಷಿಕ ರಾಶಿ, ಅನುರಾಧ ನಕ್ಷತ್ರ. ಹುಟ್ಟಿದೆಲ್ಲಿಮ್ಮ? ಏನ್ ಹೇಳಿ? ಅವ್ರು ಹುಟ್ಟಿದೆಲ್ಲಿ ತಾಯಿ? ಕುಂಭಾಶಿ. ಕುಂಭಾಶಿ, ಓಕೆ. ನೋಡಮ್ಮ ಏನಾಗುತ್ತೆ ಅಂತ ನೋಡ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕನ? ಅವ್ರಿಗೆ ಸೂರ್ಯ ದಶ ನಡೀತಂಡಮ್ಮ. ಸದ್ಯದ ಮಟ್ಟಿಗೆ ಸೂರ್ಯ ದಶ ನಡೀತಂಡು, 57 ರನ್ನಿಂಗ್ ಆಗ್ತಾಂಡು. ಒಂದಂತೂ ಹೇಳ್ತೀನಮ್ಮ ಅವ್ರಿಗೆ. ಓಕೆನಾ, ಈಗ ಅವ್ರಿಗೆ ಏನಾಗುತ್ತೆ, 57 ರನ್ನಿಂಗ್ ಆಗ್ತಾಂಡು. ಹಾಗಾದ್ರೆ ಅವ್ರಿಗೆ 54 ನಂತರದ ದಿನಗಳು ತುಂಬ ಆಶಾದಾಯಕ ಅಲ್ಲ ಅಂತ ಉಂಟಮ್ಮ. ಯಾಕೋ ಗೊತ್ತಿಲ್ಲಮ್ಮ, ಕೆಲವೊಂದು ವಿಚಾರ ಅಂದರೆ ಆರೋಗ್ಯದ ವಿಚಾರ ಇರ್ಬೋದು, ಮಕ್ಕಳ ವಿಚಾರ ಇರ್ಬೋದು, ಅದರಲ್ಲಿ ಟೆನ್ಷನ್ ತಗೊಳ್ತಾರಂದ ಇಂಡಿಕೇಶನ್ ಉಂಟಮ್ಮ, ನೋಡ್ಕೊಳ್ಬೇಕು ತಾಯಿ. ಓಕೆನಾ? ಮತ್ತೆ ಸರ್, ನಾವೊಂದು ಮನೆ ತಗೊಂಡಿದ್ದೀವಿ, ಅವನು ದುಡ್ಡೆಲ್ಲ ಇಸ್ಕೊಂಡ್ಬಿಟ್ಟು ಮಾಡ್ಕೊಂಡು
ಆರೋಗ್ಯದ ವಿಚಾರ ಇಲ್ಲಿ ಏನಂದ ಏನು ಗೊತ್ತಾ ನಿಮಗೆ, ಇದರಲ್ಲಿ ಆರನೇ ಮನೆ ಆಕ್ಟಿವೇಟ್ ಆಗಿದೆ. ಆರನೇ ಮನೆ ಆಕ್ಟಿವೇಟ್ ರೋಗ ಋಣ ರಿಪು, ಅದು ಮೂರು ಕೂಡ ಬರಲೇಬೇಕು ಅವ್ರಿಗೆ ಯಾವುದೇ ಒಂದು ಕಾರಣಕ್ಕೆ ಕೂಡ, ಖಂಡಿತ ಬಂದೇ ಬರ್ತದೆ ಅವರಿಗೆ. ಇಲ್ಲಿ ಏನಾಗುತ್ತೆ ಮನೆ ವಿಚಾರಗಳಿಗೆ ನಾನು ಮಾತಾಡಬೇಕಾದ್ರೆ, ಮನೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ನಾಲ್ಕನೇ ಮನೆಯಲ್ಲಿ ರಾಹು ಇದ್ದಾನೆ. ಓಕೆ, ಯಾವಾಗ ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅವಾಗೆಲ್ಲ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಮಾ ಬಹಳ ಜಾಗ್ರತೆ ಮಾಡಬೇಕಂತ ಅನಿವಾರ್ಯತೆ ಉಂಟಮ್ಮ. ಇವರಿಗೆ ಬಹಳ ಒಳ್ಳೆ ಪೀರಿಯಡ್ ಸ್ಟಾರ್ಟ್ ಆಗೋದು 60 ನಂತರ ಅಮ್ಮ. ಎಷ್ಟು 60 ಬರಬೇಕಮ್ಮ, 60 ನಂತರ ಒಳ್ಳೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಈಗ ಒಳ್ಳೆ ಪೀರಿಯಡ್ ಅಲ್ಲಮ್ಮ. ಈಗ ಡೆಫಿನೆಟ್ ಆಗಿ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಯಾತೋ ಅವರ ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಅನ್ನು ಇವರು ಅನುಭವಿಸಬೇಕಾಗುತ್ತೆ, ತುಂಬ ಸಮಸ್ಯೆ ಆಗುತ್ತೆ. ಆನಂತರ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳು ಕ್ರಿಯೇಟ್ ಆಗ್ತವೆ, ಆಗುವುದಿಲ್ಲ. ಪ್ರಭಾವಿ ವ್ಯಕ್ತಿಗಳ ಮುಖಾಂತರ ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾವಮ್ಮ. ಇದನ್ನು ನೆನ್ಪಿಟ್ಕೊಳ್ಬೇಕು. ಅರ್ಥ ಆಯ್ತಮ್ಮ? ಸಣ್ಣ ಪರಿಹಾರ ಹೇಳ್ಕೊಡ್ತೀನಮ್ಮ, ಮಾಡ್ಕೊಳ್ಳಿ. ಕಪ್ಪು ಎಳ್ಳಿದೆಯಲ್ಲಮ್ಮ, ಕಪ್ಪು ಎಳ್ಳು, ಕಪ್ಪು ಎಳ್ಳಿಂದ ಪ್ರತಿದಿನ ನಿವಾಳಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿ ಪ್ರತಿದಿನ. ಓಕೆನಾ? ಒಂದು ಹಿಡಿ ಕಪ್ಪು ಎಳ್ಳನ್ನು ಇಟ್ಕೊಂಡು ನಿಮ್ಮ ಯಜಮಾನರಿಗೆ ಪ್ರತಿದಿನ ಇಡೀ ಬಾಡಿಗೆ ನಿವಾಳಿಸಿ ತೆಗೆದು ಅದನ್ನು ದೂರ ಬಿಸಾಡಿಮ್ಮ. ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ. ವಿದಿನ್ 48 ಡೇಸಲ್ಲಿ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಅದರ ಜೊತೆಗೆ ಜಸ್ಟ್ ವೆಯ್ಟ್ ಹೇಳ್ಕೊಡ್ತೀನಮ್ಮ ನಿಮಗೆ. ಈಗ ಮನೆ ವಿಚಾರದಲ್ಲಿ ಈಗ ಹೋಗಲಿಕ್ಕೆ ಬಿಡುವುದಿಲ್ಲಮ್ಮ ನಿಮಗೆ, ಎಲ್ಲೊಂದು ಕಡೆ ಡಿಸ್ಟರ್ಬೆನ್ಸನ್ನು ಕೊಡ್ತಾ ಉಂಟದು. ಒಂದು ನಿಮಿಷ. ಓಕೆ ಓಕೆ. ಈಗ ಸದ್ಯದ ಮಟ್ಟಿಗೆ ಅವ್ರು ಏನು ಕೆಲಸ ಮಾಡ್ತಾರಮ್ಮ, ಮನೆ ವಿಚಾರದಲ್ಲಿ ಕೂಡ ಉಂಟು, ಬಟ್ ಏನು ಕೆಲಸ ಮಾಡ್ತಾರೆ ಅಲ್ಲಿ ಕೂಡ ಪ್ರಾಬ್ಲಮ್ ಬರುತ್ತೆ ಅಂತ ಇಂಡಿಕೇಷನ್ ಉಂಟಮ್ಮ. ಬಟ್ ಮನೆ ವಿಚಾರಗಳು ತುಂಬ ಪ್ರೊಸೀಡ್ ಆಗಲಿಕ್ಕೆ ಬಿಡ್ತಾ ಇಲ್ಲ, ಡಿಸ್ಕನೆಕ್ಟ್ ಆಗ್ಬೋದು ಅಂತ ಇಂಡಿಕೇಷನ್ ಉಂಟಮ್ಮ. ಬಟ್ ನಾನು ಹೇಳಿದ ಪರಿಹಾರನ ಮಾಡ್ಕೊಳ್ಳಿ. ಆನಂತರ ನಾಗನ ಸೇವೆ, ನಾಗನ ದರ್ಶನ ಅಥವಾ ನಾಗನ ಕಟ್ಟೆಯಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಅತ್ಯುತ್ತಮವಾದ ಪರಿಹಾರಮ್ಮ. ಇನ್ನೊಂದು ಪರಿಹಾರ ಇದೆ, ಎರಡು ಪರಿಹಾರನ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಒಳ್ಳೇದಾಗಲಿ ತಾಯಿ. ಓಕೆನಾ? ರೈಟ್. ಒಳ್ಳೇದಾಗ ನಿಮ್ಗೆ ಹೋಗ್ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು. ಓಕೆ ರೈಟ್, ಬಂದ ಮೇಡ. ಸೊ ಗೊತ್ತಾಯ್ತು ನಿಮಗೆ ಅಲ್ವಾ? ಸೊ ಅದಕ್ಕೋಸ್ಕರ ಆಗ್ನೇಯ ಮೂಲೆಯಲ್ಲಿ ಫ್ಲೇಮ್ ಇರೋದು ಒಳ್ಳೆ ಲಕ್ಷಣ. ಆನಂತರ ನೀವೇನು ಜಾಬ್ ಮಾಡ್ಕೊಳ್ತೀರಾ, ಏನು ಕೆಲಸ ಉಂಟು ನಿಮಗೆ, ಅಥವಾ ಎಲ್ಲಿಂದ ಹಣ ಬರ್ತದಲ್ವೋ ಮನೆಗೆ, ಅದಕ್ಕೆ ಸಂಬಂಧಪಟ್ಟದ್ದು ಆಟೋಮೆಟಿಕ್ಲಿ ಪ್ಲೇಸ್ಮೆಂಟ್ ಆಗಿರ್ತದೆ. ನೀವು ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳ್ತೇನೆ, ಅರ್ಥ ಮಾಡ್ಕೊಳ್ಬೇಕಾದ. ಆನಂತರ ಕ್ಲೋಸ್ ಕಿಚನ್ ಕ್ಲೋಸ್ ಆಗಿರಬೇಕು. ನೀವು ಅಡುಗೆ ಮಾಡೋದು ಹೊರಗಿನವರಿಗೆ ಕಾಣಬಾರ್ದು. ಒಂದು ವೇಳೆ ಬಾಗಿಲು ಓಪನ್ ಮಾಡಿರ್ತೀರಾ, ಪರ್ದೆ ಹಾಕಿ ಅದನ್ನು ಕ್ಲೋಸ್ ಮಾಡಿ ಅಂತ ಹೇಳ್ತೇನೆ. ವೆಂಟಿಲೇಷನ್ ಮಾತ್ರ ಇಟ್ಕೊಳ್ಬೋದು ನೀವು. ವೆಂಟಿಲೇಷನ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಪೂರ್ವ ದಿಕ್ಕಿಗೆ ಅಡುಗೆ ಮಾಡಿ, ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ದಕ್ಷಿಣ ದಿಕ್ಕಿಗೆ ಅಡುಗೆ ಮಾಡ್ಬೋದು ನಿಂತುಕೊಂಡು, ಬಟ್ ಖಾರವನ್ನು ಜಾಸ್ತಿ ಬಯಸ್ತೀರಂತ ಹೇಳಿ. ಖಾರ ಅಲ್ವಾ, ಖಾರ ಬೇಕು ನಿಮಗೆ. ಆ ಮನೆಯಲ್ಲಿ ಯಾವುದು ಕರಿದ ವಸ್ತುಗಳು ಖಾರ ತಿನ್ನುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಬರುತ್ತೆ. ಉತ್ತರಕ್ಕೆ ನೋಡಿ, ಅಡುಗೆ ಮಾಡಿದಾಗ ಅಡುಗೆಯಲ್ಲಿ ಜಾಸ್ತಿ ಉಪ್ಪು ಹೆಚ್ಚಾಗಿರ್ತಾರೆ, ಅಥವಾ ಉಪ್ಪು ತಿನ್ನುವರು ಆ ಮನೆಯಲ್ಲಿ ಜಾಸ್ತಿ ಇರ್ತಾರೆ, ಅಂದರೆ ಉಪ್ಪಿನಕಾಯಿ ಥರ ಏನಾದರೂ ಅವ್ರು ತಿಂತಾ ಇರ್ತಾರೆ ಅಂತ ಇಂಡಿಕೇಷನ್ ಇರ್ತದೆ. ಅದೇ ನೀವು ಪೂರ್ವಕ್ಕೆ, ಅದೇ ನೀವು ಪಶ್ಚಿಮಕ್ಕೆ ಮುಖ ಮಾಡಿ ಅಡುಗೆ ಮಾಡಿದಾಗ, ಪಶ್ಚಿಮ ಮುಖ ಸ್ಲೋ ಮೂಮೆಂಟ್ ಇರ್ತದೆ ಅಡುಗೆ ಮಾಡುವಂಥದ್ದು, ಅಷ್ಟು ಫಾಸ್ಟಾಗಿ ಅಡುಗೆ ಮಾಡಲಿಕ್ಕೆ ನಿಮ್ಮಿಂದ ಆಗದಂಥ ವಿಚಾರ. ಯಾವಾಗ ನೋಡಿದ್ರು ಕೂಡ ಆ ಒಂದು ಪಥ್ಯ ಅಂತ ಇರ್ತದಲ್ವ ಅಲ್ವಾ, ಇವತ್ತು ಇದು ತಿನ್ನಬೇಡಿ, ಅವತ್ತು ಅದು ತಿನ್ನಬೇಡಿ, ಅದು ತಿನ್ನಬೇಡಿ, ಹೀಗೇ ನಿಮ್ಮ ವಿಚಾರ ಸರಣಿ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್, ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಬಟ್ ಒಂದಂತೂ ನೆನ್ಪಿಟ್ಕೊಳ್ಳಿ, ಅಡುಗೆ ಕೊಡಿ, ಇಲ್ಲೇ ಇರಬೇಕು, ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇನ್ನು ಬೇರೆ ಎಲ್ಲಿದ್ರು ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಆಗತ್ತೆ ಇರ್ತದೆ. ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಕೂಡ ಪ್ರಯತ್ನ ಮಾಡಿ. ಎಕ್ಸ್ಪರ್ಟನ್ನು ಕರೆಸ್ಕೊಂಡು ಬಂದ ನಂತರನೇ ನೋಡ್ಕೊಳ್ಳಿ, ಸುಮ್ಮನೆ ಮಾಡಲಿಕ್ಕೆ ಹೋಗಬೇಡಿ, ನೀವಾಗಿ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ಬೋದಲ್ವಾ, ಯಾರು ಕೂಡ ಹೊಣೆ ಅಲ್ಲ. ಮತ್ತೆ ನೀವಾಗಿ ಏನಾದರೂ ಅಲ್ವಾ ಟಿ ವಿಯಲ್ಲಿ ನೋಡ್ಕೊಂಡು ಮಾಡಿದ್ರಿ ಅಲ್ವಾ, ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ವ್ಯಕ್ತಿ ಇದ್ದಾರೆ ಅವರೇ ಮಾಡ್ಕೊಳ್ಳಿ. ಆನಂತರ ಇನ್ನೊಂದು ವಿಚಾರ ಏನಂದರೆ, ನಿಮ್ಮ ಮನೆಯ ವಾಸ್ತು ಅದು ನೀವೇ ಪ್ರಿಪೇರ್ ಮಾಡ್ಬೋದು. ಅದಕ್ಕೆ ಹೊರಗಿನವ್ರನ್ನ ಕರೆಸ್ಕೊಳ್ಬೇಕು. ಹೊರಗಿನವ್ರು ಕರ್ಸ್ಕೊಂಡು ಏನಾಗುತ್ತೆ, ಯಾಕಂದರೆ ನಿಮ್ಮ ಎನರ್ಜಿ ಸೇಮ್ ಎನರ್ಜಿ ಇರ್ತದೆ ಅಲ್ಲಿ, ಅದು ಅಷ್ಟು ಫ್ಲೋ ಆಗುವಂತಿಲ್ಲ ಅಥವಾ ಅಷ್ಟು ಅದು ರಿಸಲ್ಟ್ ಕೂಡ ಕೊಡೋದಿಲ್ಲ ನಿಮಗೆ. ಅದಕ್ಕೋಸ್ಕರ ನೀವು ಹೊರಗಿನವ್ರನ್ನ ಕರ್ಸ್ಕೊಂಡು ಮಾಡಿದಾಗ ಏನಾಗುತ್ತೆ, ರಿಸಲ್ಟ್ ಕೊಡುವಂಥ ಸಾಧ್ಯತೆಗಳು. ಬಟ್ ಹೊರಗಿನವ್ರು ಕೂಡ ತುಂಬ ಚೆನ್ನಾಗಿರಬೇಕು, ಅವರ ವ್ಯಕ್ತಿತ್ವ ಚೆನ್ನಾಗಿರಬೇಕು, ಅಂಥವ್ರನ್ನೇ ಕರ್ಸ್ಕೊಳ್ಬೇಕಲ್ವಾ. ಸುಮ್ಮನೆ ಮೋಸ ಮಾಡುವವರು, ಇರಿಟೇಷನ್ ಮಾಡುವವರು ಸುಮ್ಮನೆ ಕರ್ಸ್ಕೊಂಡ್ರೆ ಡೆಫಿನೆಟ್ ಆಗಿ ಅಲ್ಲಿ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಅದು ಕೂಡ ಬೇಕಾಗಿಲ್ಲ. ಸ್ವಲ್ಪ ವಿಚಾರ ಮಾಡಿ ಯಾರಿದ್ದಾರೆ ಚೆನ್ನಾಗಿದ್ದಾರೆ, ಸೊ ಅವರನ್ನು ಕರ್ಸ್ಕೊಂಡು ನೀವು ಎಲ್ಲಾದರೂ ವಾಸ್ತುವನ್ನು ಪ್ರಿಪೇರ್ ಮಾಡಿದಾಗ 100% ಅದು ರಿಸಲ್ಟ್ ಅಂದರೆ ನಿಮಗೆ ಕೊಟ್ಟೇ ಕೊಡ್ತಾರೆ. ರೈಟ್ ತಾನೆ? ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರೆ ಮೇಲಿಂದ? ನಾನು ಮಂಗಳೂರಿನಿಂದ ಸರಣಲತ ಅಂತ ಹೇಳಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಯಜಮಾನರ ಬಗ್ಗೆ ತಿಳ್ಕೊಬೇಕು. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ? ಹೆಸರು ಜನಾರ್ದನ್ ಸರ್. ಓಕೆ, ಜನಾರ್ದನ. ಆಯ್ತಮ್ಮ. ಡೇಟ್ 8/10/1952. ಸಮಯ ಹೇಳಿಮ್ಮ. ಸಮಯ ಬುಧವಾರ ಬೆಳಿಗ್ಗೆ 4 ಗಂಟೆ. 4 ಗಂಟೆ. ನಕ್ಷತ್ರ ಹೇಳಿಮ್ಮ. ನಕ್ಷತ್ರ ವೃಷಭ ರಾಶಿ, ಮೃಗಶಿರ ನಕ್ಷತ್ರ. ಓಹೋ, ವೃಷಭ ರಾಶಿ ಮೃಗಶಿರ ನಕ್ಷತ್ರನಾ? ಹಾಗಾದ್ರೆ 8 ರಾತ್ರಿ 9 ಬೆಳಿಗ್ಗೆ ಆಗುತ್ತಾ? 8/10/1952. ಅಲ್ಲಮ್ಮ, 8 ರಾತ್ರಿ 9 ಬೆಳಿಗ್ಗೆ ಆಗುತ್ತೆ. ಅದು ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಬರುತ್ತಲ್ವಮ್ಮ? ಇದ್ರಲ್ಲಿ ಜಾತಕದಲ್ಲಿ ವೃಷಭ ರಾಶಿ. ಅದು ಕೈಯಲ್ಲಿ ಬರೆದ ಜಾತಕ ಅಲ್ಲಮ್ಮ? ಹೌದೌದು, ಅದು ಮುಂಚೆ ಅವರ ತಂದೆ ಮಾಡಿದ್ದು. ಪರವಾಗಿಲ್ಲಮ್ಮ, ಅದನ್ನೊಮ್ಮೆ ಕಂಪ್ಯೂಟರೈಸ್ ಮಾಡ್ಕೊಳ್ಳಿಮ್ಮ.
ಅದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತೆ. ರೈಟ್ ಕಂಪ್ಯೂಟರೈಸ್ ಮಾಡ್ಕೊಂಡಾಗ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಅವರಿಗೆ, ಪರವಾಗಿಲ್ಲ. ನೋಡೋಣ ಜಾತಕ ಏನಲ್ಲದೆ ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಜಾತಕಮ್ಮ ಬುಧ ದೇಶ ನಡೀತಾ ಏನು ಬುಧ ದೇಶ. ಓಕೆ, ಬುಧ ದೇಶದಲ್ಲಿ ಏನಪ್ಪ ಆಗುತ್ತೆ, ಬುಧ ದೇಶದಲ್ಲಿ ಬುಧ ದೇಶ ಓಕೆ ಅಲ್ವಾ ಅಂತ ಪ್ರಾಬ್ಲಮ್ ಅಲ್ಲ ಬುಧ ದೇಶ, ತಕ್ಕ ಮಟ್ಟಿಗೆ ಓಕೆ ಅಂತ ಹೇಳ್ತೇನೆ. ಓಕೆ, ನೋ ಪ್ರಾಬ್ಲಮ್, ಹೋಗ್ತಾರೆ ಮುಂದೆ, ಮಕ್ಕಳ ಸಪೋರ್ಟ್ ಇರ್ತದೆ ಅದರ ಮುಖಾಂತರ ಮುಂದೆ ಹೋಗ್ತಾರೆ. ಏನು ಸಮಸ್ಯೆ ಇಲ್ಲ, ಏನು ತಿಳ್ಕೊಳ್ಬೇಕು ಹೇಳಿ. ಏನಿಲ್ಲ ಸರ್, ಸ್ವಲ್ಪ ಆರೋಗ್ಯದ ಬಗ್ಗೆ, ಇನ್ನು ಮುಂದಿನ ಜೀವನ ಹೇಗಿರ್ತದೆ ಅಂತ. ಅವ್ರಿಗೆ 70 ಆಯ್ತಮ್ಮ, ಏನು ಆರೋಗ್ಯದಲ್ಲಿ ನೀವು ಈಗ ಬಯಸ್ತೀರಮ್ಮ ಹೇಳಿ ನನಗೆ. ಏನಿಲ್ಲ, ಅವರಿಗೆ ಸ್ವಲ್ಪ ಇದು ಕಾಲು ಸ್ವಲ್ಪ ಈಗ ಹುಷಾರಿದ್ದಾರೆ, ತೊಂದರೆ ಇಲ್ಲ. ಜಾತಕ ಕೂಡ ಉಂಟಲ್ಲಮ್ಮ, ತೊಂದರೆ ಇಲ್ಲ ಅಂತಲೇ ಹೇಳ್ತಾ ಉಂಟು. 60-69 ಯಾನು ಏನೂ ತೊಂದರೆ ಇಲ್ಲ. ಒಂದು ಮನೆ ಮಾಡಿದಾರಮ್ಮ ಈಗ. ಆಯ್ತಲ್ಲ, ಮತ್ತೆಂತದ್ದು ಒಳ್ಳೆ ರಿಸಲ್ಟ್ ಏನು ಕೊಡ್ಬೇಕು, ಬುಧ ಕೊಟ್ಬಿಟ್ಟಲ್ವಾ, ಏನು ಸಮಸ್ಯೆ ಇಲ್ಲ ಈಗ. ನನ್ನ ಲೆಕ್ಕದಲ್ಲಿ ಏನು ಇಲ್ಲ. ಮತ್ತೆ ಅವ್ರಿಗೆ ಏನು ಅದೊಂದು ಏನು ಹೇಳ್ತಿರಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಉಂಟು, ಅದು ವಯಸ್ಸಿಗೆ ಸಂಬಂಧಪಟ್ಟಂತಿರ್ತದಮ್ಮ. ಸ್ವಲ್ಪ ಟ್ರೀಟ್ ಮಾಡ್ಕೊಳ್ಳಿ, ಸ್ವಲ್ಪ ಅವ್ರಿಗೆ ಕಾಲಿಗೆ ಏನು ಮಾಲಿಶ್ ಮಾಡಿಮ್ಮ, ಎಣ್ಣೆಯಿಂದ ಮಾಲಿಶ್ ಮಾಡಿಮ್ಮ, ಬಹಳ ಒಳ್ಳೆ ರಿಸಲ್ಟ್ ಕೊಡ್ತದೆ. ನೋ ಡೌಟ್ ಅಮ್ಮ, ಒಳ್ಳೆ ವ್ಯಕ್ತಿತ್ವ ಉಂಟು ಅವರಲ್ಲಿ, ತುಂಬಾ ಚೆನ್ನಾಗಿರ್ತಾರೆ ಅವ್ರು. ನೋ ಡೌಟ್, ಲೈಫಲ್ಲಿ ತುಂಬಾ ಎಂಜಾಯ್ ಮಾಡಿದ್ದಾರೆ, ಏನು ಸಮಸ್ಯೆ ಇಲ್ಲ. ಒಳ್ಳೇದಾಗ್ಲಿ, ಓಕೆನಾ? ರೈಟ್, ಒಳ್ಳೇದಾಗ್ಲಿ. ಮಗು ಬಂದು ಕರೆ ಮಾಡಿದಾಗ ನೋಡಿ, ಕೆಲವು ಇಂಥ ಜಾತಕ ಅಲ್ವಾ, ಸಮಸ್ಯೆನೇ ಇಲ್ಲ ಅಲ್ಲಿ ಏನು ಕೂಡ, ನನಗಂತೂ ಕಾಣಿಸುದಿಲ್ಲ ಅಲ್ವಾ. ಆರೋಗ್ಯದ ಸಮಸ್ಯೆ ಅವ್ರಿಗೆ 70 ಆಗ್ತಾ ಉಂಟು, ಆರೋಗ್ಯ ಸಮಸ್ಯೆ ಬಾರದೇ ಇರ್ತಾರೆ 40-ರಲ್ಲಿ, ಸೊಂಟ ಮುರಿದೋಗುತ್ತೆ, ಇನ್ನು ಆರೋಗ್ಯ ಸಮಸ್ಯೆ 70-ರಲ್ಲಿ ಬಾರದಲ್ಲಿ ಹೋಗುತ್ತೆ ಅಂತ ಒಂದು ಬರೀ ಇರಿವೆ ಇರಲಿ. ಓಕೆ, ಸೊ ಗೊತ್ತಾಯ್ತು ನಿಮಗೆ ಆಗ್ನೇಯ ಭಾಗ ಅಲ್ವಾ. ಅದಕ್ಕೋಸ್ಕರ ನೋಡಿ, ಇದೆಲ್ಲ ಬ್ಯಾಲೆನ್ಸ್ ಆಗಿದ್ದಾಗ ಏನಾಗುತ್ತೆ, ಮನಸ್ಸು ಶಾಂತಿ ರೀತಿಯಲ್ಲಿ ಇರ್ತದೆ, ನೋ ಪ್ರಾಬ್ಲಮ್ ಎಲ್ಲ ಕೂಡ. ಓಕೆ, ಆ ಮನೆಯಲ್ಲಿ ಒಂದು ನೆಮ್ಮದಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ತುಂಬ ಚೆನ್ನಾಗಿದೆ. ನಾನು ಹೇಳೋದಾದ್ರೆ, ಅನ್ನೆಸಸರಿ ಮನೆಯಲ್ಲಿ ಯಾವುದೇ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅನ್ನೆಸಸರಿಗೆ ಬೇಕಾಗಿಲ್ಲ, ಮಾತಾಡುವಾಗ ಕೂಡ ಬಹಳ ಶಾಂತ ರೀತಿಯಲ್ಲಿ ಮಾತಾಡಿ. ನೀವೆಷ್ಟು ನೀವೆಷ್ಟು ಶಾರ್ಟ್ ಮಾಡ್ತೀರಾ, ಎಷ್ಟು ನೀವು ಬೊಬ್ಬೆ ಹಾಕಿ ಮಾತಾಡ್ತೀರಾ, ನಿಮ್ಮ ಪಶ್ಚಿಮದ ಭಾಗ ಕೆಟ್ಟು ಹೋಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ನೀವು ಬೊಬ್ಬೆ ಹಾಕಿ ಮಾತಾಡಿದಾಗ ಯಾರಿಗಾದ್ರೂ, ನೀವು ಬೊಬ್ಬೆ ಹಾಕಿ ಮನೆಯಲ್ಲಿ ಅಂತಲ್ಲ, ನೀವು ಹೊರಗೆ ಹೋಗಿ ಕೂಡ ಮಾತಾಡಿದಾಗ ಡೆಫಿನೆಟ್ ಆಗಿ ಅದು ಬೊಬ್ಬೆ ಹಾಕಿ ಮಾತಾಡಿದಾಗ ಅದು ಪ್ರಾಬ್ಲಮೇ. ಸೊ ಬೊಬ್ಬೆ ಹಾಕಿ ಮಾತಾಡಿದಾಗ, ತುಂಬ ಸಿಟ್ಟಿನಿಂದ ಮಾತಾಡಿದಾಗ ನಿಮ್ಮ ಪಶ್ಚಿಮದ ಭಾಗ ಕೆಟ್ಟೋಗುತ್ತೆ, ನಿಮ್ಮ ದಕ್ಷಿಣದ ಭಾಗ ಕೆಟ್ಟೋಗುತ್ತೆ. ಪಶ್ಚಿಮದ ಭಾಗ ಕೆಟ್ಟೋದಾಗ ನಿಮಗೆ ಯಾವುದೇ ಕಾರಣ ಕೂಡ ಏನು, ನಿಮಗೆ ಆ ಪ್ರಾಫಿಟ್ಸ್ ಮತ್ತು ಗೈನ್ ಅಂತ ಏನುಂಟು, ಲಾಭ ಅಂತ ಏನು ಬರಲಿಕ್ಕೆ ಬಿಡುವುದಿಲ್ಲ, ಲಾಭ ಸ್ಟಾಪ್ ಆಗುತ್ತೆ. ಓಕೆನಾ? ಅರ್ಥ ಆಯಿತಾ ನಿಮಗೆ? ಲಾಭ ಸ್ಟಾಪ್ ಆಗುತ್ತೆ, ನಿಮ್ಮ ನೇಮ್ ಫೇಮ್ ಏನುಂಟು ಅದೆಲ್ಲವೂ ಕೂಡ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದೆ ಎಲ್ಲ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬರೇ ಹೆದರಿಕೊಂಡೇ ನಿಮಗೆ ಸಪೋರ್ಟ್ ಮಾಡಬೇಕೇ ಹೊರತು ಒಳ್ಳೆ ರೀತಿಯಲ್ಲಿ ಯಾರು ಕೂಡ ಸಪೋರ್ಟ್ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ಮಾತಾಡುವಾಗ ಆ ನಮ್ರತೆ ಅಂತ ಏನುಂಟು, ಆ ಒಂದು ರೆಸ್ಪೆಕ್ಟ್ ಅಂತ ಏನುಂಟು, ಆ ರೆಸ್ಪೆಕ್ಟನ್ನು ಇಟ್ಟುಕೊಂಡು ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ, ನಿಮ್ಮ ಫೇಮ್ ದೊಡ್ಡದಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಪ್ರಾಫಿಟ್ಸ್ ಮತ್ತು ಗೈನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ನೋಡ್ಕೊಳ್ಳಿ, ಯಾರಿಗ ನಿಮ್ಮನ್ನೇ ನೀವು ನೋಡ್ಕೊಳ್ಬೇಕಾದ್ರೆ ನಿಮ್ಮಲ್ಲಿ ತುಂಬ ಸಿಟ್ಟು ಇದೆ, ಯಾರಾದರೂ ಮಾತಾಡಿದ್ರೆ ಸಾಕು ಸಿಟ್ಟು ಅಲ್ವಾ, ಅಥವಾ ಯಾವುದಾದ್ರೂ ಒಂದು ಒಂದು ಜನರಿಗೆ ಒಗ್ಗಿಕೊಂಡು ಆ ಮೂಲಭೂತ ವಾದಗಳನ್ನು ನೀವು ಇಟ್ಟುಕೊಂಡು ನೀವು ಅದರ ಬಗ್ಗೆ ವಾದ ಮಾಡ್ತೀರಿ, ಇರಿಟೇಷನ್ ಮಾಡ್ತೀರಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಆ ಸಿಟ್ಟುಂಟು, ನೀವು ಬೊಬ್ಬೆ ಹೊಡಿತೀರಿ, ಯಾರನ್ನು ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಇರಿಟೇಷನ್ ಮಾಡ್ತಾ ಇದ್ರಿ, 100% ನಿಮ್ಗೆ ಯಾವುದರಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಹೇಳಿ, ನಿಮ್ಮ ಕುಜ ಕೆಟ್ಟೋಗ್ಬಿಡ್ತಾನೆ, ನಿಮಗೆ ಹಣಕಾಸಿನ ವಿಚಾರಗಳು ಬ್ಲಾಕ್ ಆಗಿಬಿಡ್ತವೆ, ಹಣಕಾಸು ಬರೋದಿಲ್ಲ, ಪ್ರಾಫಿಟ್ಸ್ ಮತ್ತು ಗೇನ್ ಬರೋದಿಲ್ಲ, ಎಲ್ಲವೂ ಕೂಡ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ಹೇಳೋದು, ನೀವು ಏನೇ ಒಂದು ಕರ್ಮ ಮಾಡಿದರೂ ಕೂಡ ಇದರಲ್ಲಿ ಒಂದು ಭಾವ ಎಫೆಕ್ಟ್ ಆಗುತ್ತೆ, ಜಾತಕದಲ್ಲಿ ಕೂಡ ಒಂದು ಭಾವ ಎಫೆಕ್ಟ್ ಆಗುತ್ತೆ, 100% ಎಫೆಕ್ಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅರ್ಥ ಆಗುತ್ತೆ ನಿಮಗೆ? ಇದನ್ನು ಅರ್ಥ ಮಾಡ್ಕೊಳ್ಳಿ, ಚೇಂಜ್ ಆಗಲಿಕ್ಕೆ ಪ್ರಯತ್ನ ಮಾಡಿ, ಇವತ್ತಿಂದ ಇವತ್ತಿಗೆ, ಈಗಿಂದಿಗಲೇ ಚೇಂಜ್ ಆಗಬೇಕು ಎಲ್ಲ ರೀತಿಯಲ್ಲಿ ಕೂಡ. ಆ ರೆಸ್ಪೆಕ್ಟ್ ಅಂತ ಏನು ಅದನ್ನು ಕೊಟ್ಟೇ ಮಾತಾಡಬೇಕು, ಆ ಮರ್ಯಾದೆ ಕೊಟ್ಟು ಮಾತಾಡಬೇಕು, ಯಾರಿಗಾದರೂ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಬೇಕು ಅಂದರೆ ಲೈಫ್ ಚೆನ್ನಾಗಿರ್ತದೆ, ಲೈಫ್ ಜಿಂಗಾಲಲ್ಲ ಮತ್ತು ತೊಂದರೆನೇ ಬರಲ್ಲ. ರೈಟಾ? ತೊಂದರೆ ಬರೋದು ಕೂಡ ಇಲ್ಲ, ಬಂದ ತೊಂದರೆಗಳು ಕೂಡ ನಿವಾರಣೆ ಆಗ್ತವೆ. ಅದು ಬಿಟ್ಟು ನಾನು ಕಾಗೆ ಹೊಡೆದಿದ್ದೇನೆ, ಹುಲಿ ಹೊಡೆದಿದ್ದೆ ಅಂದಾಗ ಸೊ ಅದು ಕೆಲಸನೇ ಮಾಡಲ್ಲಪ್ಪ. ನಾವಿಲ್ಲಿಗೆ ಬಂದಿರೋದು ಎಂಜಾಯ್ ಮಾಡಲಿಕ್ಕೆ, ಜಗಳ ಮಾಡಲಿಕ್ಕೆ ಅಲ್ಲ. ಇದನ್ನು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ? ಎಂಜಾಯ್ ಮಾಡಲಿಕ್ಕೆ ಬಂದಿರೋದು ಎಲ್ರಿಗೂ ಹಕ್ಕಿದೆ ಎಂಜಾಯ್ ಮಾಡುವಂಥದ್ದು. ಅವ್ರಿಗೂ ಹಕ್ಕಿದೆ, ಇವರಿಗೂ ಹಕ್ಕಿದೆ, ನಮಗೂ ಹಕ್ಕಿದೆ. ಎಂಜಾಯ್ ಮಾಡಬೇಕಷ್ಟೇ, ಬೇರೆ ಏನು ಮಾಡಲಿಕ್ಕೆ ಹೋಗಬಾರ್ದು. ಯಾವುದೇ ಕಾಂಟ್ರವರ್ಸಿಯನ್ನು ಇಲ್ಲಿ ತರಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತೇನೆ. ಸೊ ಮನೆಯಲ್ಲಿ ಕೂಡ ಅಷ್ಟೇ ಚೆನ್ನಾಗಿಟ್ಕೊಳ್ಬೇಕು ಈ ವಾಸ್ತು ಏನು ಅಲ್ವಾ, ಈ ವಾಸ್ತು ಎಲ್ಲಿ ಹೋದ್ರೂ ಕೂಡ ರಿಸಲ್ಟ್ ಬರುತ್ತೆ ನಿಮಗೆ. ಸೊ ಆ ಮನೋಬಲವನ್ನು ಬೆಳೆಸ್ಕೊಳ್ಬೇಕು ತಾನೇ ಇವತ್ತು ಯಾರೆಲ್ಲ ಅಲ್ವಾ, ಯಾರಲ್ಲಿ ನೀವೇನು ದಾದಾಗಿರಿ ಮಾಡ್ತೀರೋ ಅದು ಮಾಡ್ತಿರೋದು, ಯಾರಿಗದು ಒಳ್ಳೇದಾಗಿದ್ದೀಯಾ ಇಷ್ಟವರೆಗೆ ದಾದಾಗಿರಿ ಮಾಡಿ, ಇಲ್ಲ ತಾನೇ ಎಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ, ಎಲ್ಲ ಕುಚ್ಚಿ ಹಾಕಿ ಹೋಗಿದ್ದಾರೆ ಯಾರನ್ನಾದರೂ ಕೂಡ, ಅಷ್ಟೇ ತಾನೇ ಆಗಿರುವಂಥದ್ದು ಫೈನಲ್ ರಿಸಲ್ಟ್ ಅದೇ ತಾನೇ, ಬೇರೆ ರಿಸಲ್ಟ್ ಇಲ್ಲ ತಾನೇ. ಮತ್ತೆ ಯಾಕೆ ಅರ್ಥ ಆಗೋದಿಲ್ಲ? ಅದಕ್ಕೋಸ್ಕರ ಇವತ್ತಿಂದ ಚೇಂಜ್ ಮಾಡಿ, ಚೇಂಜ್ ಆಗಲಿ ಪ್ರಯತ್ನ ಮಾಡಿ. ನಿಮ್ಮಲ್ಲಿ ಆ ಒಳಗಡೆ ಏನು ಸಿಟ್ಟುಂಟು ವಿಪರೀತ ರೀತಿಯಲ್ಲಿ ಅಲ್ವಾ, ಅದು ಅದನ್ನು ಆದಷ್ಟು ಕಡಿಮೆ ಮಾಡಿ. ಓಕೆನಾ? ಸೊ ಆಗ ನಿಮ್ಮ ಪಶ್ಚಿಮದ ಭಾಗ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಏನೋ ಫೇಮ್ ಬೇಕು ನಿಮಗೆ, ಅಥವಾ ಏನು ನಿಮಗೆ ಲಾಭ ಬೇಕು ನಿಮಗೆ, ಆ ಲಾಭ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೌಂಡ್ ಆಗ್ತೀರಾ ಅಂತ, ಓಕೆನಾ? ಏನು ಮಾಡ್ತೀರಾ? ಸೌಂಡ್ ಆಗ್ತೀರಾ ನೀವು, ಎಲ್ಲರೂ ಕೂಡ ನಿಮ್ಮನ್ನು ಹೊಗಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಓಕೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಾ ಇದ್ದೀರಾ?
ಅವ್ರ ಜಾತಕ ಬಂದು ಮಕ ನಕ್ಷತ್ರ ಸಿಂಹರಾಶಿ ಜಾತಕ ನಮ್ಮ. ಹೌದು ಸರಿ ಸರ್. ಸೂರ್ಯ ದಶ ನಡೀತಾ ಉಂಟು ಮಗ, ಸೂರ್ಯ ಸಪ್ತಮದಲ್ಲಿ ಇದ್ದಿದ್ದಾನೆ. ಸೂರ್ಯ ಸಪ್ತಮದಲ್ಲಿ ಇದ್ದ ಏನಪ್ಪ ಮಾಡ್ತಾನೆ, ಜಸ್ಟ್ ವೈಟ್ ಅಮ್ಮ, ಹೇಳಿಕೊಡ್ತೇನೆ ನಿಮಗೆ. ಈ ಜಾತಕ ಓಕೆ ಅಮ್ಮ, ಪರವಾಗಿಲ್ಲ. ಮನೆಯಿಂದ ದೂರ ಹೋಗ್ತಾರೆ ಅಂದ್ರೆ ಇಂಡಿಕೇಶನ್ ಉಂಟು, ದೂರ ಇದ್ದಾರಮ್ಮ ಹತ್ತಿರ ಇದ್ದಾರ? ಈಗ ಮೊನ್ನೆ ಇದ್ದಾಳೆ, ಅವಳು ಟೀಚಿಂಗ್ ಮಾಡ್ತಾ ಇದ್ದಾಳೆ, ಟೀಚರ್ ಆಗಿದ್ದಾಳೆ. ಟೀಚರ್ ಆಗಿದ್ದಾಳೆ, ಓಕೆ. ಅವಳ ಮದುವೆ ಬಗ್ಗೆ ಕೇಳಬೇಕು. ಓಕೆ ಅಮ್ಮ, ಮದುವೆ ಬಗ್ಗೆ ನೋಡಮ್ಮ ಹೇಳಿಕೊಡ್ತೇನೆ. ಬಟ್ ಯಾಕೋ ಗೊತ್ತಿಲ್ಲ ಅವ್ರಿಗೆ 20 ಅವರು ದೂರ ಟ್ರಾವೆಲಿಂಗ್ ಮಾಡ್ತಾರೆ ಇಲ್ಲ ಅಮ್ಮ, ಎಲ್ಲಿಯಾದ್ರೂ ಕೂಡ ಟ್ರಾವೆಲಿಂಗ್ ಹೋಗುದಿಲ್ಲ. ಎಲ್ಲಿ ಹೋಗುದಿಲ್ಲ, ಮನೆಯಲ್ಲಿ. ಮನೆಯಲ್ಲಿ ಅಂದ್ರೆ ಶಾಲೆಗೆ ಹೋಗಿ ಬರ್ತಾಳೆ ಅಷ್ಟೇ. ಶಾಲೆ ಎಷ್ಟು ದೂರ ಉಂಟಮ್ಮ ಮನೆಯಿಂದ? ಮನೆಯಿಂದ ತುಂಬಾ ದೂರ ಇಲ್ಲ, ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ. ಅಷ್ಟಾದ್ರೂ ಉಂಟಲ್ವಾ? ಹೌದು. ಬಸ್ ಅಲ್ಲಿ ಅರ್ಧ ಮುಕ್ಕಾಲು ಗಂಟೆ ಅಂದ್ರೆ ಕಡಿಮೆ, ಅರ್ಧ ಮುಕ್ಕಾಲು ಗಂಟೆ ಅಂದ್ರೆ ಬಸ್ ಅಲ್ಲಿ ಹೋಗುದಾ? ಹೌದು, ಸ್ಕೂಲ್ ಬಸ್ ಅಲ್ಲಿ. ಸ್ಕೂಲ್ ಬಸ್ ಅಲ್ಲಿ ಹೋಗುದ ಒಂದು ಹಾಗಾದ್ರೆ 30-40 ಕಿಲೋಮೀಟರ್ ಉಂಟಾ? ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಇದರಲ್ಲಿ ತೃತೀಯ ಭಾವ ಆಕ್ಟಿವೇಶನ್ ಉಂಟಮ್ಮ. ತೃತೀಯ ಭಾವ ಏನ್ ಹೇಳ್ತಿದ್ರೆ ಟ್ರಾವೆಲಿಂಗ್ ಮಾಡ್ಬೇಕು ಅಂತ. ಆ ಸಮಯದಲ್ಲಿ ಟ್ರಾವೆಲಿಂಗ್ ಮಾಡ್ಲೇಬೇಕು ಅವ್ರು. ಓಕೆ, ಅಲ್ವಾ? ಸೊ ಹಾಗೆ ಓಕೆ, ಏನಿಲ್ಲಮ್ಮ, ತೊಂದ್ರೆ ಇಲ್ಲ, ಬಿಡುದಿಲ್ಲ ಅಷ್ಟೇ. ಸರಿ ಸರಿ, ತೊಂದ್ರೆ ಇಲ್ಲಮ್ಮ. ನೋಡೋಣ ಏನಾಗುತ್ತೆ ಅಂತ. ಜಾತಕ ಏನ್ ಹೇಳ್ಕೊಡ್ತೇನೆ ಹೇಳ್ಕೊಡ್ತೇನೆ ನಿಮಗೆ. ಇದ್ರಲ್ಲಿ ಏನಾಗುತ್ತೆ, 27 ರನ್ನಿಂಗ್ ಆಗ್ತೊಂಡು, 24, 25, 26, 27. ಇನ್ನು 27 ಮ್ಯಾರೇಜ್ ಯೋಗ ಉಂಟಮ್ಮ. ಮ್ಯಾರೇಜ್ ಯೋಗ ಬಂದು ನಿಂತಿದೆ ಅಮ್ಮ, ಮ್ಯಾರೇಜ್ ಯೋಗ. ನೀವು ಪ್ರಯತ್ನ ಮಾಡ್ಬೋದಮ್ಮ. ಬಟ್ ಏನಾಗುತ್ತೆ ಅಂದ್ರೆ, ಇನಿಷಿಯಲ್ ಆಗಿ ನೀವು ಮಾತಾಡಿದಾಗ ಆ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಡಿಸ್ಕನೆಕ್ಟ್ ಆಗುತ್ತೆ, ಅಥವಾ ಅದು ಒಪ್ಪಿಗೆ ಆಗುದಿಲ್ಲ ಅಂತ ಇಂಡಿಕೇಶನ್ ಉಂಟಮ್ಮ. ನೀವು ಸ್ವಲ್ಪ ವೇಟ್ ಮಾಡ್ಬೇಕಾದಂತ ಅನಿವಾರ್ಯತೆ ಉಂಟಮ್ಮ. ಇದು MSc ಮಾಡಿದಾಳೆ, ಪರವಾಗಿಲ್ಲಮ್ಮ. ಅದೇ ಪ್ರಾಬ್ಲಮ್ ಆಗುದಮ್ಮ ಈಗಿನ ಮಟ್ಟದಲ್ಲಿ ನೋಡ್ಲಿಕ್ಕೆ. ನೋಡಿ, ನಾನು ಒಂದು ಮಾತಂತ ಹೇಳ್ತೇನೆ ನಿಮ್ಗೆ. 27 ರನ್ನಿಂಗ್ ಆಗ್ತೊಂಡು ಇನ್ನು ಕೂಡ ಎರಡು ವರ್ಷಗಳ 29 ವರೆಗೆ ಇವ್ರಿಗೆ ಏನು ವರ ಬರುತ್ತೆ, ಆ ವರ ಏನೇ ಇದ್ರು ಕೂಡ ಅವ್ರಿಗೆ ಇವರ ಸಮಾನತೆ ಅಥವಾ ಇವ್ರಿಗಿಂತ ದೊಡ್ಡವ್ರು ಬರುದಿಲ್ಲಮ್ಮ. ಇವ್ರಿಗೆ ಕೆಳಮಟ್ಟದವ್ರು ಬರ್ತಾರಮ್ಮ. ಅದರಿಂದ ನೀವು, ನಾನು ಹೇಳಿದ್ರೆ 30 ನಂತರ ಮದುವೆಗೆ ಪ್ರಯತ್ನ ಮಾಡೋದು ಅತ್ಯುತ್ತಮವಾದ ಒಂದು ಪರಿಹಾರ ಅದಕ್ಕೆ. ಓಕೆನಾ? ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸೊ ಈಗ ಇಲ್ಲ, ಈಗ ನೋಡಿ ಈಗ ಅವ್ರಿಗೆ ಈಗ ಸೂರ್ಯದೇಶ ನಡೀತಾ ಉಂಟು. ಈಗ ಏನಾಗುತ್ತೆ ಅಂದ್ರೆ, ಈಗ ಏನನ್ನ ಯೋಚನೆ ಮಾಡ್ತಾ ಇದ್ದಾರೆ ಅವರು, ಎಲ್ಲೋ ಒಂದ್ ಕಡೆ ಕಾರ್ಯಕ್ಷೇತ್ರದಲ್ಲಿ ಉಚ್ಚ ಮಟ್ಟಕ್ಕೆ ಹೋಗ್ಬೇಕು ಅಥವಾ ಏನಾದ್ರು ಪ್ರಮೋಷನ್ ಆಗ್ಬೇಕು ಆ ಥಾಟ್ಸ್ ಅನ್ನ ಇಟ್ಕೊಂಡಿದ್ದಾರೆ. ಹೌದಾ? ಸರಿ, ಓಕೆ. ಒಂದು ಅದು ಆನಂತರ ಒಂದು ಮನೆ ಬಗ್ಗೆ ಕೂಡ ಚಿಂತೆ ಮಾಡ್ಕೊಂಡಿದ್ದಾರಲ್ವಮ್ಮ. ಮನೆಯ ವಿಚಾರದಲ್ಲಿ ಕೂಡ ಚಿಂತೆ ಉಂಟು ಅವ್ರಿಗೆ. ಆನಂತರ ಒಂದು ಪ್ರಮೋಷನ್ ಆಗ್ಬೇಕು ಅಥವಾ ಏನಾದ್ರೂ ಉಚ್ಚ ಮಟ್ಟಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಉಂಟು. ಆ ಇಚ್ಛೆ ಪೂರೈಸ್ತದಮ್ಮ, ಅದಕ್ಕೆ ಬೇಕಾಗಿ ಟ್ರೈ ಮಾಡಿ ಪರವಾಗಿಲ್ಲ. ಮದುವೆಗೆ ಬೇಕಾಗಿ ಟ್ರೈ ಮಾಡಿದ್ರೆ ಸಣ್ಣ ತರದವ್ರು ಬರ್ತಾರೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಇವ್ರಿಗೆ ಆಗುದಿಲ್ಲ, ಒಪ್ಪಿಗೆ ಆಗಲ್ಲ, ಆಗುದಿಲ್ಲ, ಸಮಾನತೆ ಅಂತ ಇರುವುದಿಲ್ಲಮ್ಮ. ಅಂತವ್ರು ಬರ್ತಾರಮ್ಮ, ಅಂತವ್ರನ್ನ ಮದುವೆ ಖಂಡಿತ ಮಾಡಲ್ಲ ನೀವು. ಅದಕ್ಕೆ 30 ನಂತರ ಮ್ಯಾರೇಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತದೆ. ಜಾತಕದಲ್ಲಿ ಏನಾಗುತ್ತೆ, ಸಪ್ತಮದಲ್ಲಿ ಸೂರ್ಯ ಮತ್ತೆ ಬುಧ. ಓಕೆ, ಸಪ್ತಮ ಸೂರ್ಯ ಮತ್ತೆ ಬುಧ ಏನ, ಮೊದಲೇ ಸೂರ್ಯ ಇದ್ದಾನೆ, ಅದು ಕೂಡ ಮಿಥುನ್ ರಾಶಿ. ಯಾವಾಗೆಲ್ಲ ಮದುವೆಗೆ ಪ್ರಯತ್ನ ಮಾಡ್ತೀರಾ ಅವಾಗಲೇ ಜಗಳ ಸ್ಟಾರ್ಟ್ ಆಗುತ್ತಮ್ಮ. ರೈಟ್? ಇಂಥ ಒಂದು ಪರಿಸ್ಥಿತಿ ಆ ಜಾತಕದಲ್ಲಿ ಉಂಟಮ್ಮ. ಸ್ವಲ್ಪ ಕೇರ್ ತಗೊಳ್ಬೇಕು. ಆನಂತರ ಅಲ್ಲಿ ಸೂರ್ಯ ಇರುವುದರಿಂದ ಏನಾಗುತ್ತೆ, ಉಚ್ಚ ಮಟ್ಟದಲ್ಲಿರುವಂತಹ ವ್ಯಕ್ತಿ ಬೇಕು ಅಂತ ತುಂಬಾನೇ ಆಸೆ ಪಟ್ಟಿರ್ತಾರೆ. ಆಗುದಿಲ್ಲ ಅಂತ ನಾನಂತೂ ಹೇಳುದಿಲ್ಲ, ಬಟ್ ಆಗುತ್ತೆ. ಬಟ್ ವೇಟ್ ಅಂಡ್ ಸಿ, ಅದು ನೀವು ವೇಟ್ ಮಾಡಿ ನೋಡ್ಬೇಕಮ್ಮ ಸ್ವಲ್ಪ ಸಮಯ. ಎಲ್ಲಿವರೆಗೆ ನಿಮಗೆ 30 ಸ್ಟಾರ್ಟ್ ಆಗೋದ್ರೊಳಗೆ? ಒಳ್ಳೇದಾಗ್ಲಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಓಕೆ, ಒಳ್ಳೇದಾಗ್ಲಿ. ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ರೈಟಾ? ಈಗ ಅವ್ರು ಏನು ಮಾಡ್ತಾ ಇದ್ದಾರೆ, ಈಗ ಎಲ್ಲೊಂದು ಕಡೆ ಕೆಲಸದಲ್ಲಿ ಪ್ರಮೋಷನ್ ಬೇಕು ಅಂತ ಆ ಥಾಟ್ಸನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ರೈಟಾ? ಸೊ ಓಕೆ, ಎನಿವೇ ಇರಲಿ, ಏನು ಮಾಡೋಣ. ಸೊ ಗೊತ್ತಾಯ್ತು ನಿಮಗೆ ಅಲ್ವಾ? ಸೊ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ನನಗೂ ಕೂಡ ಮುಂಚೆ ನೋಡಿ, ನಾನು 2012 ಪ್ರೋಗ್ರಾಮ್ಗಳಿಗೆ ಸ್ಟಾರ್ಟ್ ಮಾಡಿದೆ, ಎಷ್ಟು ಜೋರಾಗಿ ಮಾತಾಡ್ತಿದ್ದೆ ಅಲ್ವಾ, ತುಂಬ ರ್ಯಾಶ್ ಆಗಿ ಮಾತಾಡ್ತಿದ್ದೆ. ಸೊ ನನಗೆ ಜನರು ಹೇಳಿ ನಾನು ನನ್ನನ್ನೇ ಕೂಲ್ ಮಾಡಿ. ಈಗ ಯಾರು ಹೊಡೆದ್ರು ಕೂಡ ಸಿಟ್ಟೇ ಬರಲ್ಲ ನನಗೆ, ಅಂತ ಒಂದು ಪರಿಸ್ಥಿತಿ. ರೈಟಾ? ಯಾಕಂದ್ರೆ ಸಿಟ್ಟು ಮಾಡ್ಕೊಂಡು ಏನೂ ಸಿಗುದಿಲ್ಲ ಅಂತ ನಮಗಂತೂ ಗೊತ್ತಾಯಿತು. ಬಟ್ ಸಿಟ್ಟು ತನ್ನಿಂದಾನೇ ಬರ್ತಾ ಇತ್ತು, ನನಗೂ ಕೂಡ ಗೊತ್ತಿರಲಿಲ್ಲ ಹೇಗೆ ಬರ್ತಾ ಉಂಟಂತ. ಈಗ ನೋಡಿ, ಈಗ ಯಾರು ಏನು ಹೇಳಿದ್ರು ಆಗೋದಿಲ್ಲ, ನಿಮಗೆ ಗೊತ್ತಿರಬೇಕು ನಾನು ಮಾತಾಡುವಾಗ ಅಲ್ವಾ. ರೈಟ್ ತಾನೆ? ಓಕೆ, ಅದಕ್ಕೋಸ್ಕರ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮನೆಯಲ್ಲೆಲ್ಲ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳಿ, ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅದೊಂದು ಏನು, ಯಾರ ಬಗ್ಗೆ ಇದ್ರು, ಯಾರ ಬಗ್ಗೆ ಕೆಟ್ಟತನವನ್ನು ಹೇಳುವುದು, ಯಾರ ಬಗ್ಗೆ ಚುಗಲಿ ಮಾಡುವುದು, ಯಾರನ್ನು ದೂರುವುದು, ಯಾರನ್ನು ಹಿಂದ್ಗಡೆ ಬೈಯುವುದು, ಯಾರನ್ನು ಹಿಂದ್ಗಡೆ ಕೆಳಗೆ ಹಾಕ್ಲಿಕ್ಕೆ ನೋಡುವುದು. ಸೊ ಅವ್ರು ಕೆಳಗೆ ಬೀಳ್ತಾರೆ ಇಲ್ವಾ, ಅವ್ರಿಗೆ ಏನಾಗುತ್ತೆ, ನೀವಂತೂ ಕೆಳಗೆ ಬಿದ್ದೇ ಬೀಳ್ತೀರಾ, ನೀವು ಮಾಡುವವರು. ಓಕೆನಾ? ಅದನ್ನು ಅರ್ಥ ಮಾಡ್ಕೊಂಡ್ರೆ ಲೈಫ್ ಜಿಂಗಾಲಲ್ಲ, ತುಂಬ ಚೆನ್ನಾಗಿರುತ್ತಪ್ಪ. ಇದನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಇವತ್ತಿಂದ ಸ್ವಲ್ಪ ಚೇಂಜ್ ಆಗಿ, ನಿಮಗೆ ಸಿಟ್ಟು ಬರ್ತಾ ಉಂಟು, ನಾನೇ ಹುಲಿ, ನಾನೇ ದೊಡ್ಡ ಆನೆ, ಓಕೆ ಆನೆ ಕುದುರೆ, ಯಾವುದು ಕೆಲಸ ಮಾಡುವುದಿಲ್ಲ, ಅದು ಮೊದಲು ಮೈಂಡಲ್ಲಿ ಇಟ್ಟುಕೊಳ್ಳಿ. ಎಷ್ಟು ಶಾಂತ ರೀತಿಯಲ್ಲಿ, ಎಷ್ಟು ರೆಸ್ಪೆಕ್ಟ್ ಆಗಿ ಮಾತಾಡ್ತೀರಾ, ಅಷ್ಟು ಪ್ರಾಸ್ಪರಿಟಿ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಯಾವುದೇ ರೆಮಿಡಿ ಬೇಕಾಗಿಲ್ಲ, ಮಂತ್ರತಂತ್ರ ಯಾವುದು ಬೇಕಾಗಿಲ್ಲ, ಬರೀ ಅಷ್ಟನ್ನೇ ಫಾಲೋ ಮಾಡಿದರೆ ಸಾಕು, ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ರೈಟಾ? ಹಣಕಾಸು ಬೇಕಂದ್ರೆ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತೀರಪ್ಪ, ಏನು ತೊಂದರೆ ಇಲ್ಲ. ಇವತ್ತು ಸಮಯ ಇರ್ತೊಂಡು ಏನು ಮಾಡೋಕ್ಕಾಗಲ್ಲ. ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ನಿಮಗೆ ಮುಗಿಸ್ತಿದ್ದೀನಿ. ವೀಕ್ಷಕರೇ, ಏನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.